ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭೀಮಾ ದೊಡ್ಡದಾಗಿ ಗೆದ್ದಿದ್ದಾನೆ. ಸೊ ಭೀಮಾ, ಈ ಒಂದು ಗೆಲುವಿನ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದೀವಿ. ಸೊ ಇನ್ನೇನು ಕಾರ್ಯಕ್ರಮ ಶುರು ಮಾಡೋಣ ಮಕ್ಕಳ ಒಂದು ಪ್ರಾರ್ಥನೆಯಿಂದ. ಮಕ್ಕಳ ಬನ್ನಿ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಕ್ಕಳು ಯಾರು ರಕ್ಷಿಸಬೇಡಿ, ಎಲ್ಲರೂ ಭೀಮಾ ಮೂವಿನ ನೋಡಿ. ಭೀಮಾ ಸಕ್ಸಸ್ ಜರ್ನಿಯ ಒಂದು ಪುಟ್ ರೀಲ್ ಇದೆ, ಒಂದು ಮೂರು ವಿಡಿಯೋ ಇದೆ, ನೋಡ್ಬಿಟ್ಟು ಕಾರ್ಯಕ್ರಮ ಶುರು ಮಾಡಿ. ಎಲ್ರಿಗೂ ನಮಸ್ಕಾರ. ಬರ್ಕೊಂಬಿಟ್ಟಿದ್ದೀನಿ, ಜನರೆಲ್ಲ ಮರ್ತೋಗ್ಬಿಟ್ಟಿದ್ದೆ ಲಾಸ್ಟ್ ಟೈಮ್ ನಾನು ಶಿವಸೇನಾ ಫೈಟ್ ಮಾಸ್ಟರ್ಸ್ ಡ್ಯಾನ್ಸ್ ಮಾಸ್ಟರ್ಸ್ ಅವರೆಲ್ಲರ ಬಗ್ಗೆ. ಸೊ ಹಂಗಾಗಿ ಒಂದು ನೋಟ್ ಮಾಡ್ಕೊಂಡ್ಬಂದೆ. ಲೈಕ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರು ಮತ್ತು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಯೂಟ್ಯೂಬರ್ಸು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಎಲ್ಲ ನನ್ನ ಅವ್ವ ಅಭಿಮಾನಿಗಳು ಮತ್ತು ಎಲ್ಲರ ಅಭಿಮಾನಿಗಳ ಸಹಕಾರದಿಂದ ಇವತ್ತು ಭೀಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ತುಂಬ ದೊಡ್ಡ ಮಟ್ಟದ ಯಶಸ್ಸು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರ ಅಭಿಮಾನಿಗಳಿಗೂ ನಾನು ಚಿರಋಣಿ ಆಗಿರ್ತೀನಿ. ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ ಶಿವಣ್ಣ ಮತ್ತು ಗೀತಕ್ಕ ಅವರ ಆಶೀರ್ವಾದದಿಂದ, ನನ್ನ ಪ್ರೀತಿಯ ನಿರ್ಮಾಪಕರುಗಳಾದ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್, ನನ್ನ ಜೊತೆ ಟೀಮಲ್ಲಿದ್ದಂಥ ತಂಬಿ ಮೌರ್ಯ ವೀರ, ನನ್ನ ಮಗ ಸಾಮ್ರಾಟ್ ಡೆನ್ನಿಸ್ ಮತ್ತು ಜೀವ, ನನ್ನ ಟೀಮ್ ಇದು ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು ಇದಕ್ಕೆಲ್ಲ. ಮತ್ತು ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ, ಆಮೇಲೆ ಎಲ್ಲರನ್ನು ಮೀರಿ ಯಾವಾಗಲೂ ಗೆಲ್ಲುವಂಥ ಚರಣ್ಣು. ನಾವೆಷ್ಟೇ ಕಷ್ಟಪಟ್ಟಿರಲಿ, ಏನೇ ಮಾಡಿರಲಿ, ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಅಂತ ಸಿಗದೇ ಇಲ್ಲ. ಸಿಕ್ಕದ್ಮೇಲೆ ನೋಡ್ತೀವಿ ಎಲ್ಲ ಇಲ್ಲ ಇರೋ ಚರಣ್ ಹಿಂಗೆ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಕಿಚ್ಚಾಡಿರ್ತೀನಿ, ಆಮೇಲೆ ಲಾಸ್ಟಲ್ಲಿ ಮುದ್ದಾಡ್ಬಿಡ್ತೀನಿ. ಸೊ ಎಲ್ಲರೂ ಬೀಟ್ ಮಾಡಿರುವಂಥ ಚರಣ್ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ನನ್ನ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಬಾ ಚರಣ್, ಬಾ 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 ಚರಣ್ ಬಾ ಚರಣ್. ನಾವಿಬ್ಬರು ಒಬ್ರಿಗೊಬ್ರು ಮೆಸೇಜ್ಗಳು ಮಾಡ್ಕೋತೀವಿ. ನಾನು ಮೆಸೇಜ್ ಮಾಡಿರ್ತೀನಿ, ಅದಕ್ಕೆ ಕರೆಕ್ಟಾಗಿ ಚರಣ್ ರಾತ್ರಿ ನಾನು ಮಲಗಿರೋ ಟೈಮ್ ನೋಡಿ ಒಂದೇ ಒಂದು ಸಾರಿ 500 ಸರಿ ಬರೆದಿರ್ತಾರೆ ಚರಣ್ ಸಾರಿ ಸರ್ ಸಾರಿ ಸರ್ ಸಾರಿ ಸರ್ ಸಾರಿ ಸರ್. ಅದನ್ನ ಮರೆಯೋಕೆ ಆಗಲ್ಲ ನಾನು. ಸೊ ಯಾವುದು ಇಲ್ಲಿ ಸಾರಿ ಯಾವುದು ವರ್ಕ್ ಆಗಲಿಲ್ಲ, ಚರಣ್ ಕೆಲಸ ತುಂಬಾ ದೊಡ್ಡ ಮಟ್ಟಕ್ಕೆ ವರ್ಕ್ ಆಯ್ತು. ಎಲ್ಲೇ ಹೋದ್ರು ಚರಣ್ 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 ಅಂತಾರೆ. ಫಸ್ಟ್ ಗೆದ್ದಿರೋದು ನೀನು ಚರಣ್, ನಾನು ಒಪ್ಕೋತೀನಿ. ಮತ್ತೆ ಚರಣ್ ಟೀಮ್ ನಮ್ಮ ಆಲಾಪ್ನಾರಾಯಣ ಮತ್ತೆ ನಮ್ಮ ವೆಂಕಟೇಶ್ ಸುಜಿತ್ ಮತ್ತೆ ಶ್ರೀಧರ್ ಮತ್ತೆ ನಿಮ್ಮ ಮಿಕ್ಸಿಂಗ್ ಇಂಜಿನಿಯರ್ ಯಾರಿದ್ದಾರೆ ಸುಜಿತ್ ಶ್ರೀಧರ್, ಥ್ಯಾಂಕ್ಫುಲ್ ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೆ ತಿಳಿಸ್ಬಿಡಿ ಇದನ್ನ. ಎಸ್ ಎಸ್ ಥ್ಯಾಂಕ್ ಯು. ನನ್ನ ಫೈಟ್ ಮಾಸ್ಟರ್ಸ್ ವಿನೋದ್ ಚೇತನ್, ತೀರ್ಕೊಂಡಂತ ಜಾಲಿ ಬಾಸ್ಟಿಂಗ್ ಮಾಸ್ಟರು ಮತ್ತೆ ಗೌತಮ್ ಅಂಡ್ ಅಗೇನ್ ಶಿವ್ ಡ್ಯಾನ್ಸ್ ಕೋರಿಯೋಗ್ರಾಫರ್ಸ್ ಎಲ್ಲರು ನಮ್ಮ ಹೆಸರು ಮರೆತು ಧನು 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 ಒನ್ ಆಫ್ ಮೈ ಫೇವ್ರೆಟ್ ಮಾಸ್ಟರು ಮರೆಯೋಕ್ಕಾಗಲ್ಲ. ರಾಜು ಮತ್ತೆ ಡಬ್ಬಿಂಗ್ ಇಂಜಿನಿಯರ್ ಆದ ಹೇಮ, ನನ್ನ ಫೇವ್ರೆಟ್ ಎಡಿಟರ್ ದೀಪು, ದೀಪು ಅಸಿಸ್ಟೆಂಟ್ ಅಶೋಕ್ ಅವರು, ಮತ್ತೆ ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ, ಎಲ್ಲ ಕಲಾವಿದರು ಮೇಲ್ಗಡೆ ಬನ್ನಿ.
ಬನ್ನಿ ಬನ್ನಿ ಜಲ್ದಿ ಬನ್ನಿ, ನನ್ನ ಮೇಲೆ ಏನೋ ಇದು ಮಾಡ್ಕೊಂಡಿದ್ದಾರೆ ಬನ್ನಿ. ಎಲ್ಲರೂ ನನ್ನೇ ನೋಡ್ತಾರೆ, ಮಾತಾಡ್ಕೊಂಡು ನನ್ನ ಮೇಲೆ ಏನೇನು ಕೇಳ್ತಾರೋ ಗೊತ್ತಿಲ್ಲ. ಎಲ್ಲ ಬನ್ನಿ, ದಯಮಾಡಿ ನಿಂತ್ಕೊಳ್ಳಿ, ದಯಮಾಡಿ ನಿಂತ್ಕೊಳ್ಳಿ ಸರ್. ಬನ್ನಿ ಸರ್ ಪ್ಲೀಸ್. ಶಿವ್ ಸರ್, ಶಿವ್ ಸರ್ ನನ್ನ ಕ್ಲೋಸ್ ಫ್ರೆಂಡು. ಬೇಸಿಕಲಿ ಅವರು ತುಂಬ ದೊಡ್ಡ ಅಡ್ವೊಕೇಟು, ನನ್ನ ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ರೆಂಡು. ಮತ್ತೆ ನನಗೆಲ್ಲ ಕೆಲವು ಸತಿ ಎಲ್ಲ ಲೀಗಲ್ ಆಗಿ ಕೆಲವು ಏನಾರ ಸ್ಕ್ರೀನ್ ಪ್ಲೇ ಏನಾರ ಇದ್ರೆ ಕೇಳ್ತೀನಿ ಅವ್ರನ್ನ. ಸೊ ಹಾಗಾಗಿ ಥ್ಯಾಂಕ್ಸ್ ಯಾವಾಗಲೂ ಹೇಳ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಸಲಗಾ ಮಠದಾಗ ಅವರೊಂದು ಜಡ್ಜ್ ಪಾತ್ರ ಮಾಡಿದ್ರು, ನ್ಯಾಯಾಧೀಶರ ಪಾತ್ರ ಮಾಡಿದ್ರು, ಈಗ ಕಮಿಷನರ್ ಪಾತ್ರ ಮಾಡಿದ್ದಾರೆ. ನನಗೆ ಅವ್ರ ವಾಯ್ಸು ತುಂಬ ಇಷ್ಟ, ಅವ್ರ ಹೈಟು ಮತ್ತು ಅವ್ರ ವಾಯ್ಸು ತುಂಬ ಯಾವಾಗಲೂ ಫೇವ್ರೇಟ್. ಅದಕ್ಕೆ ನಾನು ಯಾವ ಸಿನಿಮಾಲ್ ಮಾಡಿದ್ರು ಅವ್ರನ್ನ ಕರೆದು ಆ್ಯಕ್ಟ್ ಮಾಡಿಸ್ತಿರ್ತೀನಿ. ಅದೆಲ್ಲದಕ್ಕೆ ಹೆಚ್ಚಾಗಿ ಒಳ್ಳೆ ಜೆಂಟಲ್ಮನ್ ಮತ್ತು ತುಂಬ ಒಳ್ಳೆ ಮನುಷ್ಯ. ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಿಂದಲೇ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಪ್ಪ ನಿನ್ನ ಹೆಸರು ಹೇಳ್ತಾ ಹೋಗ್ಬೇಕು. ಸಾನ್ವಿ ಅಂತ. ಯಾವ ಊರು? ನಮ್ದು ಉತ್ತರ ಕರ್ನಾಟಕ ಸೈಡು ಬಾಗಲಕೋಟೆ. ನನ್ನ ಹೆಸರು ಸಾನ್ವಿ ಅಂತ. ಹೀರೋಯಿನ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತಾ ಇದ್ದೆ. ಓಕೆ. ನಮಗೆ ಏನೇ ಗಲಾಟೆ ಆದರೂ ಕಾಂಪ್ರಮೈಸ್ ಮಾಡೋ ಅಂತ ಕಾಂಪ್ರಮೈಸ್ ಆಂಟನಿ ಇಲ್ಲಿದ್ದಾರೆ. ಅವ್ರ ಹೆಸರು ಆಂಟನಿ. ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು. ಅವ್ರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸತ್ ನನಗೇನೆ, ಆ ಥರ ಓಡಾಡ್ತಾ ಇದ್ದಾರೆ. ಹೇಳಿ ನೀವೊಂದು ಎರಡು ಮಾತು ಹೇಳಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮ್ಮ ಹೆಸರು ಬೆರಿ ಜಾಕು. ಇವಾಗ ಈ ಪಿಕ್ಚರಿಂದ, ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗ್ಬಿಡಿತು. ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ. ತುಂಬ ಸಂತೋಷ. ಜೊತೆಯಲ್ಲಿ ಡ್ರ್ಯಾಗನ್ ಬಗ್ಗೆ ನಾವು ಹೇಳಂಗಿಲ್ಲ. ಡ್ರ್ಯಾಗನ್ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಅದೊಂದು ತುಂಬ ಖುಷಿ ಇದೆ. ಹಾಗಾಗಿ ಡ್ರ್ಯಾಗನ್ ನೀನೇನು ಮಾತಾಡಂಗಿಲ್ಲ ಇವತ್ತು. ಎರಡು ಮಾತು ನಮ್ಮ ಗುರು ಬೀಳ್ಕೊಡಿ ಸರ್. ನೀವೆಲ್ಲ ಗೊತ್ತೇ ನನಗೆ, ನಮ್ಮ ಯುಗ ಸಿನಿಮಾದ ನಿರ್ದೇಶಕರು ಮತ್ತೆ ನನ್ನ ಒಳ್ಳೆ ಸ್ನೇಹಿತ, ದುನಿಯಾಲಿ ನಮಗೆ ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಂತ ಚಂದ್ರು. ನನಗೆ ಯಾವಾಗಲೂ ಕ್ಲೋಸ್ ಫ್ರೆಂಡ್ ಅವನು. ನಾನು ಅವನು ಹೋಗೋ ಬರೋ ಸ್ನೇಹಿತ, ನಾನು ಅವನು ಮಾಸ್ತಿ ಎಲ್ಲಾನು. ನಾವು ನಮಗೊಂದು ಸಲಿಗೆ ಇರುತ್ತೆ, ನಾನು ಸ್ಕ್ರಿಪ್ಟ್ ಅಂದಿದ ತಕ್ಷಣ ಫಸ್ಟ್ ಹ್ಯಾಂಡ್ ಇರ್ತಾರೆ. ಈಗ ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮೊನ್ನೆ ಮಾಡಿದಾಗ ಹೇಳ್ದೆ ನೆಕ್ಸ್ಟ್ ಪಿಕ್ಚರಲ್ಲಿ ನಿಮ್ಗೆ ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ. ಅದಕ್ಕೆ ಜಗಳ ಮಾಡ್ತಾ ಇದ್ದ, ಅದು ಹೆಂಗ್ ಬಿಡಲ್ಲ ನೀನು ಅಂತ. ಪಾಠ ತುಂಬ ಪಾತ್ರ ಪುಟ್ಟದಲ್ಲೂ ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಂದಿದೆ ಚಂದ್ರು. ಏನೋ ಹೇಳಕ್ಕೆ ಎರಡು ಮಾತಾಡು. ಥ್ಯಾಂಕ್ ಯು ವೆರಿ ಮಚ್. ಇಡೀ ಸಿನಿಮಾನ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ದು ಒಂದು ದಿಕ್ಕಿದೆ ಅಂತ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ಎರಡು ಮುದ್ದಾದ ಬಂಗಾರದ ಲಕ್ಷ್ಮಿಗಳು ನನಗೆ ಅವರು. ನಿಜವಾಗ್ಲೂ ಅವರು ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು. ಇಬ್ರು ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗ ಹೇಳ್ತೀವಿ. ನನಗೆ ಅದೃಷ್ಟ ತಂದುಕೊಟ್ಟಂತ ಎರಡು ದೇವಿಗಳು. ಮಾತಾಡ್ತಕ್ಕಂತ ಮಾತಾಡು. ನನ್ನ ಹೆಸರು ಕುಸುಮ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿರೋದು. ಥ್ಯಾಂಕ್ ಯು ವಿಜಯ್ ಮಾಮ. ಎಲ್ಲರಿಗೂ ನಮಸ್ಕಾರ. ನಾನು ನಿನಗೂ ಹೆಚ್ಚು ಸಂತೋಷ. ನಮ್ಮೂರು ಹಾನ್ಬಾಳ್ ಸಕಲೇಶ್ಪುರ ತಾಲೂಕು. ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಕಂಗ್ರಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ. ಎಲ್ಲರೂ ತುಂಬಾ ಜನ ಮೂವಿನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂದ್ರು. ಎಕ್ಸ್ಪೆಷಲಿ ಆ ಅಳಸೇನು, ಅದ್ ಆಕ್ಚುಲಿ ನಾನು ಅತ್ತಿದ್ದಲ್ಲ, ವಿಜಿ ಮಾಮ ಅಳಿಸಿದ್ದು. ಅಂದ್ರೆ ಒಂದೊಂದ್ ಸೀನ್ ಅಲ್ಲೂ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಟ್ ಮಾಡ್ಸಿದ್ದಾರೆ. ಥ್ಯಾಂಕ್ ಯು ವಿಜಿ ಮಾಮ. ಎಲ್ಲ ಅಕ್ಕ ಅಣ್ಣಂದಿರು ಮೂವಿನ ನೋಡ್ಬೇಕು. ಯಾಕೆ ಅಂದ್ರೆ ಮೂವಿಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ. ಮತ್ತೆ ನಾವು ಕೆಟ್ಟದ್ನ ಮಾಡ್ಬಾರ್ದು. ಮಾಡಿದ್ರೆ ನಮ್ಮ ಪೇರೆಂಟ್ಸ್ ಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದಿದೆ. ಎಲ್ಲರೂ ಭೀಮಾ ಮೂವಿನ ನೋಡಿ, ಭೀಮಾ ಟೀಮ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ನಮ್ಮ ಏರಿಯಾದಲ್ಲಿರುವಂತ ಒಂದು ಹುಡುಗಿ ತರ ಸಖತ್ತಾಗಿ ಅಭಿನಯ ಮಾಡಿರೋ ಒಂದೇ ಒಂದು ಡೈಲಾಗ್ ಅಲ್ಲಿ ವಿಜಿಲ್ ಓಡಿಸ್ಕೊಂಡು ಅದನ್ನ ಹೇಳಕ್ಕಿಲ್ಲ ಆ ಡೈಲಾಗ್ ನ ಹೋಗ್ತಾ ಇರ್ಬೇಕು ಅಷ್ಟೇ ಅಂತ ಏನಪ್ಪ ನಿನ್ನ ಹೆಸರು ಸುಷ್ಮಿತಾ ನಿನ್ನ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತೀರಿ ಅಂತ ತುಂಬಾ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಕಾರ್ತಿಕ್ ಮಾತಾಡ್ತೀಯಪ್ಪ ಸರಿ ಬಿಡು ಕುತ್ಕೋ ಅಭಿ ನನ್ನ ಹೆಸರು ಅಭಿ ಅಂತ ಅಣ್ಣ ಜೊತೆ ಸಲಗಾಟಿಂದ ಅವರು ಏನೇನು ಹೇಳ್ಕೊಟ್ರು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಲಗಾ ಟೈಮಲ್ಲಿ ಒಂದು ಅವ್ರು ನೋಡಕಂತ ಹೋದಾಗ ಕರೆದ್ಬಿಟ್ಟು ಒಂದು ಅವ್ರ ಜೊತೆ ಟ್ರಾವೆಲ್ ಆಗಂತ ಒಂದು ಕ್ಯಾರೆಕ್ಟರ್ ಕೊಟ್ರು ಅದು ಅದರಲ್ಲೂ ಭೀಮಾಲೂ ಅಷ್ಟೇ ಒಂದು ಒಳ್ಳೆ ಅವ್ರ ಜೊತೆ ಟ್ರಾವೆಲ್ ಆಗಂತ ಕ್ಯಾರೆಕ್ಟರ್ ಕೊಟ್ರು ಅದರಿಂದ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಆ ಇಂಟರ್ವ್ಯೂದೇ ಹೇಳ್ತಾ ಇರ್ತಾರೆ ಏನೋ ಹೊಸದ್ ಹೇಳು ಅಂದ್ರೆ ಇಂಟರ್ವ್ಯೂ ಏನ್ ಮಾತಾಡಿರ್ತಾರ ಅದನ್ನೇ ಕಟ್ ಮಾಡ್ಕೊಂಡು ಹೇಳ್ತಾ ಇರ್ತೀಯ ಏನೋ ಹೊಸದ್ ಹೇಳು ತನ್ನ ಹೊಗಳ್ಬೇಡ ಸಿನಿಮಾ ಬಗ್ಗೆ ಹೇಳು ಸಿನಿಮಾ ನೋಡೋದಕ್ಕೆ ಹೇಳು ಬಾ ಪುನೀತ್ ಪುನೀತ್ ನನಗೆ ಒಳ್ಳೆ ಸ್ನೇಹಿತ ತಮ್ಮ ಸೊ ಹಾಗಾಗಿ ನನ್ನ ತುಂಬಾ ಎಮೋಷನಲ್ ಆಗಿ ನನಗೂ ಅವನಿಗೊಂದು ಸಂಬಂಧ ಬಾಂಧವ್ಯ ಇದೆ ನನ್ ಮರೆಯಕ್ಕಲ್ಲ ಯಾವಾಗ್ಲೂ ಅದು ಅವನಿಗೆ ನನಗೆ ಇಬ್ಬರಿಗೆ ಗೊತ್ತಿದೆ ಸೊ ಹಂಗಾಗಿ ನನಗೆ ಪುನೀತ್ನ ಕಂಡ್ರೆ ಭಾರಿ ಗೌರವ ಮಾತಾಡಪ್ಪ ಎಲ್ರಿಗೂ ಥ್ಯಾಂಕ್ಸ್ ಭೀಮಾ ದೊಡ್ಡ ಸಕ್ಸಸ್ ಮಾಡಿದ್ದೀರಾ ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರೇ ಒಬ್ರು ವ್ಯಕ್ತಿ ಅದು ವಿಜಿ ಸರ್ ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರು ಅದು ವಿಜಿ ಸರ್ ಮಾತ್ರ ಸಲ್ಬೇಕು ಯಾಕಂದ್ರೆ ಅವ್ರ ಎಫರ್ಟು ಅವ್ರ ಪ್ರಮೋಷನ್ ಮಾಡ್ಕೊಟ್ಟಿದ್ದ ಐಡಿಯಾ ಎಲ್ಲಾ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು ಇದ್ರ ಹಿಂದೆ ಅವ್ರೊಬ್ರದೇ ಶ್ರಮ ಇದೆ ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳು ಈ ಎಲ್ಲಾ ಸಕ್ಸಸ್ಸು ವಿಜಿ ಸರ್ಗೆ ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲಿ ಸಿನಿಮಾ ನೋಡಿ ಮನೆಯಲ್ಲಿ ಎಲ್ಲರಿಗೂ ಸಿನಿಮಾ ನೋಡಕ್ ಹೇಳಿ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಬಂದಿಲ್ಲಪ್ಪ ಎಲ್ಲಿದ್ದಾರೆ ಅವಾಗ ಎಲ್ಲರೂ ಮಾತಾಡಿಸ್ತೀನಿ ಎಲ್ಲರೂ ಮಾತಾಡ್ತೀನಿ ನನ್ನ ಹೆಸರು ಸೂರ್ಯ ಅಂತ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ತುಂಬಾ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ ಮಹೇಶ್ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ನನ್ನ ಹೆಸರು ಮಂಜು ಅಂತ ಜಲ್ಲಿ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಜಲ್ಲಿ ಅಂತಾನೆ ಸುಮ್ನೆ ಸುಳ್ಳು ಹೇಳ್ತಾನೆ ಇಡೀ ಊರೆಲ್ಲ ಅವನ್ನ ಜಲ್ಲಿ 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 ಅಂತ ಕರೀತಾರೆ ಅದಕ್ಕೆ ಇರೋ ಹೆಸರು ಹೇಳಿ ಪರವಾಗಿಲ್ಲ ಜಲ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಹೇಶ್ ಅಣ್ಣ ನೀವು ಲೋಕಲ್ ಹುಡುಗರ ಕರ್ಕೊಂಡ್ಬಂದು ಸ್ಕ್ರೀನ್ ಅಲ್ಲಿ ಆರಾಮ ಆಟ ಅಂತ ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಾಸೂರ್ಯ ನನ್ನ ಹೆಸರು ಜಯಸೂರ್ಯ ಅಂತ ನನಗೆ ಅಣ್ಣ ಸಲಗ ಅಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ರು ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಅಂದ್ರೆ ತುಂಬಾ ಅಲ್ಲೆಲ್ಲ ಕಿರ್ಚಾಡ್ತೀಯ ನಮ್ಮ ಫ್ರೆಂಡ್ Hey Jack, there are my friends here, you and best friend. Kuchiko! ನಿನ್ನ ಹೆಸರು ಸುಕೇಶ್ ಅಂತ ಲಾಸ್ಟ್ ಸ್ಟೂಡೆಂಟು ಮತ್ತೆ ಥಿಯೇಟರ್ ಮಾಡಿಕೊಂಡು ಮಲ್ಲ ಎಲ್ಲೋ ಬೇಡ ಥಿಯೇಟರ್ ಮಾಡಿಕೊಂಡು ಲಾ ಕೂಡ ಓದ್ಕೊಂಡು ತುಂಬಾ ಒಳ್ಳೆ ಕೆಪಾಸಿಟಿ ಇರುವಂತ ಹುಡುಗ ನಂಗೆ ತುಂಬಾ ಖುಷಿ ಆಯ್ತು ಒಳ್ಳೇದಾಗಲಿ ನಿಮ್ಗೆ ಥ್ಯಾಂಕ್ ಯು ಮೇಡಮ್ ನಾನು ಅವತ್ತು ಒಂದ್ ದಿವಸ ಶೂಟ್ಗೆ ಹೋದನು ಅವತ್ತು ವಿಜಯಣ್ಣನೇ ನಾನು ನೋಡಿ ಇಲ್ಲ ನೀನ್ ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಳಿ ನನಗೆ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡು ಬಂದವರು ಸೊ ನಾವು ಒಂದ್ ಕನ್ಸ್ ಕಂಡಿದ್ದವರು ಇವಾಗ ಮುಂದಿದೀವಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರೀಸನ್ ವಿಜಯಣ್ಣ ಸೊ ಇವತ್ತು ಎಲ್ಲರೂ ವಿಜಯಣ್ಣ ಇವತ್ತೆಲ್ಲರೂ ಭೀಮಾ ಗೆಲ್ಸಿದೀರಾ ಸೊ ಇದು ವಿಜಯಣ್ಣ ಸಕ್ಸಸ್ ಅವ್ರಿಂದ ನಾವಿರೋದ್ರಿಂದ ಇದು ನಮ್ದು ಅಂತ ನಮ್ಗೆ ಖುಷಿ ಇದೆ ಸೊ ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ವೆಲ್ ಬಾ ಜಲ್ದಿ ಬಾ ಅಲ್ಲೂ ಇವತ್ತು ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ನನ್ನ ಜೊತೆ ಕೈ ಜೋಡಿಸಿ ಆಸ್ ಇಟ್ ಇಸ್ ಪ್ರವೀಣ ನಾನು ಅಲ್ಲು ಪುನೀತ ನನ್ನ ಟೀಮು ಎಲ್ಲರೂ ಇವತ್ತು ಥ್ಯಾಂಕ್ಸ್ ಅಲ್ಲು ಥ್ಯಾಂಕ್ ಯು ವೆರಿ ಮಚ್ ನಾನು ಅದನ್ನ ನಾನು ನಿನ್ನ ಹೆಲ್ಪ್ಗೆ ಚಿರಋಣಿ ಆಗಿರ್ತೀನಪ್ಪ ನಾನು ನೀವು ಹೇಳಿದ ಐಡಿಯಾನ ಸುಮಾರು ಜನ ಈ ಪ್ರಮೋಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಸೊ ಎಲ್ಲ ಕಾರಣ ವಿಜಿ ಸಾರೆ ಅವ್ರು ಹೇಳಿದ್ರು ಈ ತರ ಮಾಡೋಣ ಅಂತ ಜಸ್ಟ್ ನಾವು ಅದನ್ನ ಅವ್ರು ಹೇಳಿದ್ನ ಮಾಡಿದ್ವಿ ಸೊ ಅವ್ರು ಹೇಳಿದ್ ಮಾಡಿರೋದಕ್ಕೆ ತುಂಬಾ ಚೆನ್ನಾಗಿದೆ ಏನಂದ್ರೆ ಇವ್ರ ತರ ಪ್ರತಿಯೊಬ್ಬ ಹೀರೋ ನಮ್ಮ ಇಂಡಸ್ಟ್ರಿಯಲ್ಲಿ ನಿಂತರೆ ಎಲ್ಲಾ ಸಿನಿಮಾಗಳು ಇದೇ ತರ ಸಕ್ಸಸ್ ಆಗುತ್ತೆ
ನಿಮ್ಗೆಲ್ಲ ಗೊತ್ತಿರ್ಬೋದು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ತುಂಬಾ ಫೇಮಸ್ ಆಗಿರುವಂತ ಹುಡುಗ ರಿಚ್ ಕಿಡ್ ಅಂತ ಹೇಳಿ, ಅವನ ಹೆಸರೇ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ ರಿಚ್ ಕಿಡ್ ಅಂತ. ಅಂದ್ರೆ ಆ ಪಾಸಿಟಿವಿಟಿ ಇದೆ ಅದರಲ್ಲಿ. ಅಂದ್ರೆ ಇವತ್ತು ಯುವಕರು ಫೋನ್ ನ ಬೇರೆ ಬೇರೆ ತರ ದುರ್ಬಳಕೆ ಮಾಡ್ಕೊಂಡಾಗ ಫೋನ್ ನಲ್ಲಿ ನಾವು ಬದುಕಬಹುದು ಅಂತ ತೋರಿಸೋದಕ್ಕೆ ತುಂಬಾ ತುಂಬಾ ಕಷ್ಟದಲ್ಲಿರುವಂತ ಹುಡುಗ, ತುಂಬಾ ಒಳ್ಳೆ ಮನಸ್ಸು ಮತ್ತೆ ತುಂಬಾ ಒಳ್ಳೆ ನಟ ಕೂಡ. ನಾನು ಅವ್ನಿಗೆ ಹೇಳಿದೀನಿ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಎಲ್ಲೂ ಹೋಗ್ಬೇಡ, ನಿನ್ಗೊಂದು ದೊಡ್ಡ ಪತ್ರ ಮಾಡಿಸ್ತೀನಿ ಅಂತ 100% ಮಾಡಿಸ್ತೀನಿ. ಮನಸ್ಸಲ್ಲಿ ಮಾತಾಡ. ನಮಸ್ಕಾರ, ನನ್ನ ಹೆಸರು ರಿಚ್ ಕಿಡ್ ಅಂತ. ಮೂವಿ ನೋಡಿ ಒಳ್ಳೆ ಕಂಟೆಂಟ್. ನಾರ್ಮಲ್ ನಮ್ ಜೊತೆಲಿರೋ ಹುಡುಗರು ಏನೇನ್ ಮಾಡ್ತಾ ಇದಾರೋ ಅದೆಲ್ಲ ಇದ್ರಲ್ಲಿದೆ, ಯಾವ್ದು ಕಂಟೆಂಟ್ ಬಂದಿಲ್ಲ. ತುಂಬಾ ಚೆನ್ನಾಗಿದೆ, ಮನೆಯವರೆಲ್ಲರೂ ಮೂವಿ ನೋಡಿ ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ. ನಾನು ಸಾಮ್ರಾಟ್ ಜೊತೆ ನಾನು ಒಬ್ಬ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ. ಥ್ಯಾಂಕ್ಸ್ ಅಣ್ಣ. ಬಾಪ ಗುರುವೇ ಮಾತಾಡ್ತೀಯಾ, ಜಲ್ದಿ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬಂದು ಮೊಹಮ್ಮದ್ ಜಾನು. ನಾನು ಚಿಕ್ಕ ಒಂದು ವಿಲೇಜ್ ನಲ್ಲಿ ಇದ್ದೀನಿ, ಕೆಲಮಂಗಲಂ ಗ್ರಾಮನಲ್ಲಿ. ವಿಜಯ್ ಸಾಬ್ ಇಷ್ಟು ದೊಡ್ಡ ಮೂವಿನಲ್ಲಿ ನನ್ ಇಷ್ಟು ಏನ್ ಮಾತಾಡಕ್ ನನ್ಗೆ ಆಗೋದಿಲ್ಲ, ಅಷ್ಟು ಸಂತೋಷ ಆಯ್ತಂತ. ಒಳ್ಳೇದಾಗ್ಲಿ, ಬಾರ 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 ಬಾರ, ಜಲ್ದಿ ಬಾರ ಮಾತಾಡ. ಎಲ್ರು ಪಾಪ ಹುಡುಗರು ನೋಡಿದ್ರೆ ಇವ್ಯಾರು ಸ್ಕೂಲ್ ಮಗನೇ ನೋಡಿಲ್ವ ಅನ್ಕೊಂತಾರೆ. ಪಾಪ ಇವ್ರು ಐ ಟಿ ಐ ಮಾಡಿದಾನೆ, ಏನು ಮಾಡಕ್ಕಾಗಲ್ಲ, ಐಟಿ ಇಲ್ಲ ನಂತರ ಕಲರ್ ಇಲ್ಲ, ಅದು ಪ್ರಾಬ್ಲಮ್. ಮಾತಾಡಪ್ಪ. ಹೇಳಾದ್ರೆ ನಮಸ್ತೆ, ನನ್ನ ಹೆಸರು ಅನುಷ್ ಅಂತ. ನನ್ ಬಂದ್ಬಿಟ್ಟು ತುಂಬಾ ಲೈಕ್ ಗೂಸ್ ಬಂಪ್ಸ್ ಆಗ್ಬಿಡ್ತು ಫಸ್ಟ್ ಟೈಮ್ ಮೂವಿ ನೋಡುವಾಗ. ನನ್ಸ್ಕೊಂಡು ಥ್ಯಾಂಕ್ಸ್ ಫಾರ್ ವಿಜಯನ ಇದಕ್ಕೆ. ಇವ್ ನೋಡಿದ್ರ ನಮ್ಮ ಬಂದಿಲ್ಲ ಕಾಕ್ರೋಚ್ ಬಂದಿಲ್ವಾ? ನೀವು ನೋಡಿರ್ತೀರ ಚಿಕ್ಕ ಶುಂಠಿ ಇವನೇನ ಆಕ್ಚುಲಿ ಶುಂಠಿ ಆಕ್ಚುಲಿ ಇನ್ನೊಂದಷ್ಟು ಸೀನ್ಸ್ ಇತ್ತು ಅದನ್ನ ತೆಗೆದೀವಿ. ಈ ಈ ಚಿಕ್ಕ ಶುಂಠಿನೇ ಆ ದೊಡ್ಡ ಶುಂಠಿ ಆಗೋದು. ಮಾತಾಡೋದು ಯಾವ್ದು ಎಳೆ ಎಳೆ ಶುಂಠಿ ಎಳಸಿದ್ರು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಲೋಕಿ ಅಂತ. ಇಲ್ಲಿ ಶುಂಠಿ ಕ್ಯಾರೆಟ್ ಮಾಡಿದ್ದೀನಿ, ನನ್ಗೆ ಒಳ್ಳೆ ಕ್ಯಾರೆಟ್ ಕೊಡಿದೆ ಅಂದ್ರೆ ನೀವು ಒಳ್ಳೆ ನಮಸ್ಕಾರ ಹೇಳ್ಕೊತೀನಿ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸ್ವಲ್ಪ ಇದಾಗ್ತಿದೆ, ಎಲೆ ಏನಿಲ್ಲ. ಎಲ್ಲಾರು ಮೂವಿ ನೋಡಿ, ಎಲ್ಲಾರು 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 ಒಳ್ಳೆ ಮೆಸೇಜ್ ಹೇಳಿ. ಥ್ಯಾಂಕ್ ಯು ಅಣ್ಣ. ಪಾಪ ಹೇಳಿ ನಿನ್ ಬಗ್ಗೆ ಹೇಳಿ ಜಲ್ದಿ, ಎರಡೆರಡು ಮಾತಾಡಿ ಮುಗಿಸು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಮಣಿ ಅಂತ, ಜಿಗ್ನಿಯಿಂದ. ಭೀಮಾ ಸಿನಿಮಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವಿಜಯನ್ ಅವರು. ಇನ್ನು ಮುಂದಕ್ಕೆ ಇನ್ನು ಒಳ್ಳೆ ಯಶಸ್ಸಾಗ್ಲಿ, ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತೀನಿ. ಪಾಪ ಅಣ್ಣ ಬಾ, ನಿನ್ನ ಹೆಸರು ನಾನೇ ಹೇಳ್ಬೇಕಾ ಅಥವಾ ನೀನೇ ಹೇಳ್ತೀಯ? ನಾನೇ ಹೇಳ. ನಿನ್ನ ಹೆಸರು ನಿನ್ನ ಹೆಸರೇ ಹೇಳಬೇಕು. ಅಲ್ಲ ಅಲ್ಲ, ನಿನ್ ಕರೆಕ್ಟ್ ಹೆಸರು ಹೇಳಿ. ಇಲ್ಲ ನಿನ್ನ ಹೆಸರು ಹೇಳ್ಬೇಕು ಪ್ಲೀಸ್. ಇಲ್ಲ ಜಲ್ಲಿ ಹೇಳ್ಬಾರ, ನಾವು ಮಾಡ್ತಾ ನೋಡಿ ಜಿ ಬಾರ್ಗೋ ಬಾರ್ಗೋ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭಾರ್ಗವ್ ಅಂತ, ಅಲಿಯಾಸ್ ದೊಂಗ ಅಂತ. ದೊಂಗ ನಂದು ನೇಟಿವ್ ಬಂದು ಚಿತ್ತೂರು. ಥ್ಯಾಂಕ್ಸ್ ವಿಜಯಣ್ಣ. ಆಕ್ಚುಲಿ ಇವನ್ಗೆ ಮೇಜರ್ ಕ್ಯಾರೆಕ್ಟರ್ ಇತ್ತು, ಅದಕ್ಕೆ ದೊಂಗ ಅಂತ ಹಂಗೆ ಇವನ ಅಡ್ಡ ಹೆಸರು ಕೇಳಿಟ್ಟಿದ್ದೆ. ಪಾಪ ಇವನು ಎಲ್ಲೋ ಬಿದ್ದು ಕೈ ಕಾಲು ಮುರ್ಕೊಂಡು ಶೂಟಿಂಗ್ ಬರಕ್ಕಾಗಲಿಲ್ಲ, ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇನ್ನೊಬ್ಬನು ಕೊಟ್ಟೆ, ಅವನ ಅರ್ಧಂಬರ್ಧ ಮಾಡ್ದ ಅವನು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್. ಥ್ಯಾಂಕ್ ಯು ಮಾಮ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆಲ್ವಿನ್ ಅಂತ. ಕ್ಯಾರೆಕ್ಟರ್ ಕೊಟ್ಟಿದ್ದೀಗೆ ಥ್ಯಾಂಕ್ಸ್ ವಿಜಯನ್. ನಮ್ಮ ಮಾಸ್ಟರ್ ಡೆನಿಸ್ ಲಾರೆಂಟ್ಗೆ ತುಂಬ ಥ್ಯಾಂಕ್ಸ್. ಬಾರೋ 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 ಬಾರೋ. ಇವನು ಅಷ್ಟೇನೆ. ಏನ್ ಓದ್ತಿದ್ಯೋ ಅಣ್ಣ? ಬಿ ಕಾಂ ಫೈನಲ್ ಇಯರ್. ಅಲ್ಲ ಫೈನಲ್ ಇಯರ್ ಮುಗಿಸಪ್ಪ ದಯವಿಟ್ಟು. ಇನ್ನೊಂದು 5 ವರ್ಷ ಆದ್ಬಿಟ್ಟು ಅಣ್ಣ ತಿರ್ಗಾ ಬಿ ಕಾಂ ಫೈನಲ್ ಇಯರ್ ಅನ್ಬಿಟ್ಟಿದ್ದೀನಿ. ಹೋಗ್ಬಿಡತ್ತೆ ಎಲ್ಲ ಕಡೆ. ಫೈನಲ್ ಇಯರ್ ಕಂಪ್ಲೀಟ್ ಮಾಡ್ಬೇಕು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಆಕಾಶ್ ಅಂತ. ಬಿ ಕಾಂ ಫೈನಲ್ ಇಯರ್ ಓದ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚರಣ ಅಂತ. ನಮ್ಗೆಲ್ಲ ಈ ಫಿಲಮ್ ಅಲ್ಲಿ ಚಾನ್ಸ್ ಕೊಟ್ಟಿದ್ದೀನಿ, ಟ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ. ಎಲ್ಲರೂ ಭೀಮಾ ಜೊತೆ ಕೈ ಜೋಡಿಸಿ ಎಲ್ಲ ಟ್ರೇಲರ್ ಬಂದು ತಮ್ಮ ಐ ಟಿ ಐ ಮುಗಿಸ್ತಾರೆ. ಓದಿರೋ ಮಕ್ಕಳೇ, ಎಲ್ಲರೂ ಓದಿರೋರೇ. ಮಾಮ ನೀ ಏನ್ ಓದ್ತಿದ್ಯಾ ಫಸ್ಟ್ ಹೇಳ್ಬಿಡು. ತಮಿಳಲ್ಲಿ ವಡಿವೇಲ್ ಅವ್ರ ಹಿಂಗೆ ಇದ್ದಿದ್ದು ಬಂದಾಗ ಒಂದು ಅವ್ರದೊಂದು ಫೇವ್ರೆಟ್ ಸೀನ್ ಜಿಲ್ ಜಿಂಗ್ ಚಕ್ ಅಂತ ಸೀನ್. ಇದ್ರಲ್ಲಿ ಯಾವ್ದು ಯಾವ ಫಿಲಮ್ ಅದು ಮಂಜು?
ಕಾಗಲಂದಲ್ಲಿ ನಾನು ಅದನ್ನ ಹಾಕೊಂಡ್ ಬಿಡ್ತು, ಸರಿಯಾಗಿ ಒಂದು ಕ್ಯಾಪ್ ಹಾಕೊಂಡ್ ಬಂದ, ಏನೋಡು ಬಚ್ಚಿ ಇರೋ ಅಂತ ನಾನು ಅವ್ರ ಮುಂದೆ ಯಾವತ್ತು ಹೇಳಿರ್ಲಿಲ್ಲ. ಮಡಿವೇಲ್ ಅವ್ರು ಸೇಮ್ ಹಿಂಗೆ ಇದ್ದಿದ್ದು, ತುಂಬಾ ಒಳ್ಳೆ ನಟ, ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ನಾ, ನಿಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಟೆನ್ನಿಸ್ ಮಾಸ್ಟರ್ ನೀವು. ಥ್ಯಾಂಕ್ಸ್ ನಾ. ಬಿ ಕಾಮ್ ಕಂಪ್ಲೀಟ್ ನಾ? ಕಂಪ್ಲೀಟ್ ನಾ? ಕಂಪ್ಲೀಟ್ ನಾ? ನೀ ಏನು ಓದಿದ್ಯಾ? ಏ ಮಾಡ್ರಿ ರೋಲು ಹಾಕಿಬಿಟ್ಟಿರ ಆಮೇಲೆ. ನನ್ನ ಹೆಸರು, ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಾದೇಶ್ ಅಂತ. ಈ ಮೂವಿನಲ್ಲಿ ಅಪರ್ಚುನಿಟಿ ಕೊಟ್ಟಿರೋ ವಿಜಯನ್ ಹಾಗೂ ಟೆನ್ನಿಸನ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ಈ ಮೂವಿಲಿ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ. ನನ್ಗೆ ಈ ಹೆಣ್ಮಗಳು ನೋಡಿದ್ರೆ ಭಾರಿ ಗೌರವ, ಯಾಕಂದ್ರೆ ಆಕೆ ಬಗ್ಗೆ ಅವರೇ ಹೇಳ್ತಾರೆ. ಈ ಸಿನಿಮಾ ಮುಗಿಯೋವರೆಗೂ ನಮ್ಮ ಸಿನಿಮಾಗೋಸ್ಕರ ಎವ್ರಿಡೇ ಪ್ರೇಯರ್ ಮಾಡ್ತಾ ಇದ್ದೀನಿ, ಒಳ್ಳೇದಾಗತ್ತೆ ಅಂತ ಲಾಂಗ್ ಬ್ಯಾಕ್ ಶೂಟಿಂಗ್ ಮಧ್ಯೆ ಒಂದ್ಸರಿ ಹೇಳಿತ್ತು. ಆಕ್ಟಿಂಗ್ ಮಾಡೋವಾಗ್ಲೂ ಅಷ್ಟೇ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡುತ್ತೆ. ಆಮೇಲೆ ತುಂಬಾ ವಿಶೇಷ ಇದೆ, ಇದೇ ಮಾತ್ರಪ್ಪ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರೇಮ್ ಅಂತ, ಶಿವಾಜಿನಗರಿಂದ ಬಂದಿದ್ದೀನಿ ನಾನು. ಸೊ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ದುನಿಯಾ ವಿಜಯ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಏನಕ್ಕಂದ್ರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ತರ ಇದ್ದಾಗ ನಮ್ಗೆ ಕರೆಸಿ ಇದು ನಿಮ್ಮ ಹತ್ರ ಇದೆ, ನೀವು ಮಾಡಬಹುದು ಅಂತ ನಮ್ಗೆ ಒಂದು ಗೈಡ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಆಟಿಟ್ಯೂಡ್ ತೋರಿಸೋರೆ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವ್ರನ್ನ ಮೀಟ್ ಮಾಡಾದ್ಮೇಲೆ ಗೊತ್ತಾಯ್ತು, ಇಸ್ ಹೆಂಗ್ ಹೇಳೋದು, ಒಂದು ಅವ್ರ ಮನೆ ಮಕ್ಕಳ ತರ ನೋಡಿದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ವಿಜಯ್ ಸರ್. ಬನ್ರಿ ಮಾತಾಡ್ರಿ. ಎಲ್ಲಾರ್ಗು ನಮಸ್ಕಾರ, ಮಾತಾಡಿದ ಏನಿಲ್ಲ, ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಭೀಮಾ 100 ಡೇಸ್ ಓಡ್ಬೇಕಂತ ನನ್ನ ಆಸೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವಿಜಯಣ್ಣ ಸಿನಿಮಾದಲ್ಲೆಲ್ಲ ಹೀರೋ, ನಿಜವಾಗ್ಲೂ ಹೀರೋನೆ. ಯಾಕಂದ್ರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು, ಸೆಟ್ಟಲ್ಲಿ ನಡ್ಕೊಳೋ ರೀತಿ ಆಗಿರ್ಬೋದು, ಅಣ್ಣ ನಿಜವಾಗ್ಲೂ ನೀವು ಗ್ರೇಟೇ. ಮಾತಾಡೋಕ್ ಸ್ವಲ್ಪ ನರ್ವಸ್ ಆಗ್ತಿದೆ, ಆಕ್ಚುಲಿ ಇದೆಲ್ಲ ನನಗೆ ಫಸ್ಟ್ ವಸ್ತು ಇದು. ಜಗದೀಶ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು, ಆಲ್ ಎಲ್ಲಾ ಟೀಮು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀರಾ. ಗಿರಿಜಾ ಅವರೇ ನಿಮ್ ಬಗ್ಗೆ ಹೇಳಕ್ಕೆ ಆಗಲ್ಲ, ಅಶ್ವಿನಿ ಅವರ ನಿಮ್ ಬಗ್ಗೆನು ಅಷ್ಟೇ. ಪ್ರತಿಯೊಬ್ರು ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಏನೋ ನಾವಲ್ಲಿ ಕುತ್ಕೊಂಡು ಒಂದು ಕತ್ತೆ ನೋಡ್ತಾ ಇದೀನಿ ಅನ್ನೋ ತರ ಫೀಲ್ ಆಗ್ತಿತ್ತು. ಕತ್ತೆ ಕತ್ತೆ ತುಂಬಾ ಖುಷಿ ಆಗ್ತಿದೆ. ನಮ್ಗೆ ಎಲ್ರಿಗೂ ಆಸೆ ಇದ್ದಿದ್ ಒಂದೇ, ಭೀಮಾ ಇನ್ನು ಹೆಚ್ಚು ಹೆಚ್ಚು ಸಕ್ಸಸ್ ಕಾಣ್ಲಿ ಅಂತ. ಬಟ್ ಆ ಸಕ್ಸಸ್ ಕಂಡಿದೆ. ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವಿಜಯಣ್ಣ. ಎಲ್ಲ ಕಡೆ ಹೋದ ಕಡೆ ಎಲ್ಲ ಒಂದು ಟೆರರ್ ಆಕ್ಟರ್ ನ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವುದು, ಯಾವ ಕ್ಯಾರೆಕ್ಟರ್ಸ್ ರಾಂಗ್ ಆಗಲಿಲ್ಲ, ಅದರಲ್ಲಿ ಇವರಿಗೆ ಪೈಪೋಟಿ ಬಿಟ್ಟಿದ್ದೆ. ನಿಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಲಬೋದು. ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು, ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ಇವತ್ತು ನಾನು ಪಬ್ಲಿಕಲ್ಲಿ ಹೋಗ್ತಿದ್ರು ಕೇಳ್ತಾರೆ, ಸರ್ ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು, ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ. ಸೊ ಹಂಗಾಗಿ ನೀನು ಹೇಳ್ಬೇಕಪ್ಪ, ಈಗ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನೀನು ಮೈಸೂರಿಂದ ನನ್ನ ಶಾರ್ಟ್ ತೆಗಿಯೋವಾಗಲೇ ಹೇಳಿದೆ, ಅಮ್ಮ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ. ಹಂಗೆ ಬಂದಿದ್ಯಾ, ನಿನ್ನ ಬದುಕು ತುಂಬ ಚೆನ್ನಾಗಿರಲಿ. ಯಾವಾಗ ಚಾಮುಂಡಿ ನಿನ್ಗೆ ಯಾವಾಗಲೂ ಆಶೀರ್ವಾದ ಮಾಡಲಿ, ನಿನ್ನ ಜೊತೆಯಲ್ಲಿ ಇರಲಿ, ದೊಡ್ಡ ಮಟ್ಟಕ್ಕೆ ಬೆಳಿ, ನೀನು ಬೆಳೀತೀಯ ಕೂಡ. ಈ ಥರದ್ದೊಂದು ಒಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು, ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ನಂಬಲ್ಲ, ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ, ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು. ಥ್ಯಾಂಕ್ ಯು ಮಾತಾಡ. ಎಲ್ಲರಿಗೂ ನಮಸ್ಕಾರ, ಕ್ಷಮೆ ಇರಲಿ, ಸ್ವಲ್ಪ ನಾನು ಎಮೋಷನಲ್ ಆದೆ. ಹೊಸಬರಿಗೆ ಈ ತರದ ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ ಸಖತ್ ಬ್ಲೆಸ್ಡ್. ಯಾರ್ಯಾರು ಹೊಸಬರು ಆಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ನಾನು ಒಬ್ಳಿಗೆ ಅಲ್ಲ, ಗಿರಿಜಾ ಒಬ್ಳೆ ಅಲ್ಲ, ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ತರ ಅಪ್ರಿಸಿಯೇಷನ್ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇನೆ. ಯಾಕೆ ಅಂತಂದ್ರೆ ನಮ್ಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಹೊಸಬರನ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬಾ ಬಹುಮುಖ್ಯವಾಗಿತ್ತು. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ನಮ್ಮನ್ನ ಪರಿಚಯಿಸೋದಕ್ಕೆ ವಿಜಿ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ. ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ. ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ರಂಗಭೂಮಿ ಕಲಾವಿದೆ. 14 ವರ್ಷ ಬೇಕಾಯ್ತು ನನಗೆ ಈ ತರದೊಂದು ವೇದಿಕೆ ಮತ್ತೆ ಈ ತರದೊಂದು ಪಾತ್ರ, ಈ ತರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು 14 ವರ್ಷ. ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯ್ತು ಅನ್ಸುತ್ತೆ. ಆಫ್ಟರ್ 14 ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು, ಸಿನಿ ಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್, ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ, ಎಲ್ಲರೂ ಗೆಲ್ಸಿದ್ದೀರಾ. ಈ ಜವಾಬ್ದಾರಿನ ಹೊತ್ತು ಇನ್ನು ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಜಗದೀಶ್ ಮತ್ತೆ ಕೃಷ್ಣ ಸಾರ್ಥಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ಒಂದೇ ಕಲರ್. ಜಗದೀಶ್ ಅವರು ಅಲ್ಲ ಒಪ್ಕೊಂಡ್ಬಿಡೋಣ ಕಲರ್. ಜಗದೀಶ್ ಮತ್ತೆ ಕೃಷ್ಣ ಅವ್ರಿಗೆ ಇನ್ ಕೇಸ್ ಅವ ಜಗದೀಶ್ ಅವರು ಅಷ್ಟೇ, ಕೃಷ್ಣನು ಅಷ್ಟೇ, ಇನ್ನೊಂದು ಕೃಷ್ಣ, ಕೃಷ್ಣ ಅಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದ್ರೆ ಸರ್ ನಿಮ್ಗೆ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗಾ ಅಂತ ತುಂಬಾ ದೊಡ್ಡ ಹಿಟ್ ಕೊಟ್ಟಿದ್ದೀರ, ನಿಮ್ಗೇನ್ ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನ್ಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ, ನನಗೆ ನನ್ನ ಏರಿಯಲ್ಲಿ ಕಾಣುವಂತ ಲಕ್ಷಣವಾಗಿರುವಂತ ಒಂದು ಹೆಣ್ಣುಡುಗೆ ಬೇಕು, ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೋತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನನ್ನು ನಂಬುದು. ಈಗ ಹೊಸಬ್ರನ್ನ ಹಾಕ್ಕೊಂತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂತಂದ್ರೆ ನನ್ನ ತುಂಬಾ ನಂಬಿದ್ದಕ್ಕೆ ನಾವಿಬ್ರು ಅವ್ರ ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ಒಂದ್ ನಾಟಕದ ಬುಕ್ ಪುಸ್ತಕ ರಿಲೀಸಲ್ಲ, ಆ ಪುಸ್ತಕದ ರಿಲೀಸ್ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು, ನಾನು ಹಿಂಗ್ ಮೆಟ್ಲಿಲ್ಕೊಂಡು ಬರ್ತಾ ಇಲ್ಲೋ ಇದ್ದಪ್ಪ ಮೆಟ್ಲಿಲ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದು ಯಾರ ಹುಡುಗಿನ ಕರಿಯೋ ನಿಮಿಷ ಹೇಳಿ, ಯಾಕೆ ಥಿಯೇಟರ್ದಲ್ವಾ, ಹೌದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡಿದೆ. ಮಾತಾಡ್ಬಿಟ್ಟು ನಾನು ಈಕೆ ಹೇಳಲಿಲ್ಲ, ಎಷ್ಟು ದಿವಸ ಹೇಳಿಲ್ಲಪ್ಪ, 6 ತಿಂಗಳು ಹೇಳಿಲ್ಲ, ಸುಮ್ಮನೆ ಕರೆಸೋದು ಬಾಮಾ ಕುತ್ಕೊಮ್ಮ ಅದು ಇದು ವಿಷಯ ಹೇಳೋದು, ಸರಿ ನಡಿ ಸರಿ ನಡಿ ಸರಿ, ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡಬೇಕಾಗತ್ತೆ, ಅದಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ, ಹುಸಾರು ಹುಸಾರು ಮಾಡ್ಕೋತೀನಿ. ಥಿಯೇಟರ್ ಅವರು ಅಂದ್ರೆ ಪಂಟ್ರುಗಳು, ಅದರಲ್ಲಿ ಎರಡು ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ ಅವ್ರನ್ನ ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಇವತ್ತು ಒಂದು ಕಾರಣದಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟರ್ ಪರ್ಸನಾಲಿಟಿಗಳು. ಸೊ ಹಾಗಾಗಿ ನಾನು ಅವ್ರಿಗೆ ಯಾವಾಗ್ಲೂ ಚಿರನುಡಿ ಆಗಿರ್ತೀನಿ, ಅವ್ರಿಗೆ ನಾವು ಸಿನಿಮಾ ಮಾಡಕ್ ಆಗಲ್ಲ, ಸಿನಿಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6 ರಿಂದ 8 ತಿಂಗಳು ಹೇಳಿಲ್ಲ, 6-8 ತಿಂಗಳು ಹೇಳ್ತೀರಾ, ಆಮೇಲೆ ನಿಧಾನ ಕೇಳಿದೆ. ಎಷ್ಟು ಹತ್ರ ಇದ್ದಾಗ ಹೇಳಿದ್ ನಾನು ಡಿಸೆಂಬರ್ ಹೇಳಿದ್ದೆ, ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ, 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್ ಸಾಕು, ನಾನೇ ಸರ್ ಹೀರೋಯಿನ್ ನಿಮ್ ಬಾಮ, ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ ನನ್ಗೆ ಯಾವತ್ತು ನನ್ಗೆ ಬ್ಯೂಟಿಯಿಂದ ಹೋಗ್ಲಿಲ್ಲ, ನಟನೆ ತುಂಬಾ ಮುಖ್ಯ ನನ್ಗೆ, ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡಿದ್ರೆ ಆಮೇಲೆ ನೀನ್ ಬ್ಲಾಕ್ ಬ್ಯೂಟಿನೇ ಆಯ್ತಾ, ಹಂಗನ್ಬಿಟ್ಟು ಏನ್ ಹಂಗಲ್ಲ ಅಂದ್ರು ತಂಕೋಬೇಡ, ಇವಾಗ ಬ್ಲಾಕ್ ಬ್ಯೂಟಿ. ನೀನು ಆ ವಿಷಯದಲ್ಲಿ ತುಂಬಾ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ, ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬಾ ಎಲ್ಲರೂ ಟ್ಯಾಲೆಂಟೆಡ್, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬಾ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ.
ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಆಗ್ಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ, ನಾನು ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸಿದ್ದು. ಆದ್ರೆ ಟು ಬಿ ವೆರಿ ಆನೆಸ್ಟ್, ನನ್ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನ ಅವತ್ತು ಕರೆದಾಗ್ಲೂ ಕೂಡ ಏನೋ ಒಂದ್ ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡ್ ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ ನಿಜ, ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗ್ಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸ್ ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ಸರ್. ಅಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು, ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು. ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು, ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ತರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆಕ್ಷನ್ ಬಗ್ಗೆ, ಪ್ರತಿ ಗಿರಿಜಾ ಅವ್ರ ಬಗ್ಗೆ, ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು, ಆಮೇಲೆ ನಮ್ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು. ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ಗೆ ಬೇಕು ಅಂತ ಬೈದಿಲ್ಲ, ಸರೇ ಡಿರೆಕ್ಟ್ ಮಾಡಿರೋದಂತ ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು, ಹೆಂಗ್ ಹೋಗ್ತಿದ್ದೀರಾ ನೀವು ಅಂತೆಲ್ಲ ಹೇಳ್ತಿದಾರೆ. ದಯವಿಟ್ಟು ಕ್ಷಮೆ ಇರ್ಲಿ. ವಿಜಯ್ ಸರ್ ಬಗ್ಗೆ ನನ್ಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಲ್ಲ ಆಕ್ಟ್ ಮಾಡಿದ್ದಾರೆ, ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು. ಅದೇನ್ ತಾಕತಾಳಿ ಅನ್ನೋ ಗೊತ್ತಿಲ್ಲ ನನ್ಗೆ, ಅವರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ, ನನ್ಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ. ಎಲ್ರಿಗೂ ಎಲ್ರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನನ್ ವಿಜಯ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ, ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಈಗ ಯಾವಾಗ್ಲೂ ಶುಡ್ ಬಿ ಥ್ಯಾಂಕ್ಫುಲ್ ಟು ಕೃಷ್ಣ ಸರ್ ಅಂತ ಕಂಡ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಸರ್, ಅವರಿಬ್ರು ನನಗೆ ಇವತ್ತಿಗೂ ಅಷ್ಟೇ, ನಾವು ಏನೇನ ಮಾಡ್ತೀವಿ ನೀವು ಮಾಡಿ ಸರ್ ನಾವು ಇದೀವಿ ಅಂತಾರೆ. ನಾನು ಅಗೇನ್ ನಾವು ಸಪರೇಟ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಮ್ಮ ನೀನು. ಕೃಷ್ಣ ಅಂಡ್ ಜಗದೀಶ್ ಅಮೇಸಿಂಗ್ ಅವರು ತಮಾಷೆ. ಆಕ್ಚುಲಿ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಈಗ. ಸರ್ ಹಂಗೆ ಚರಣ್ ಸರ್ ಅಂಡ್ ಮಾಸ್ತಿ ಸರ್, ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ಇವತ್ತು ಎಲ್ರು ಪೆನ್ಸಿಲ್ ಫಿಟ್ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ, ಹುಡುಗರನ್ನ ಬೈದ್ರೆ. ಚರಣ್ ಸರ್ ದ ಸಾಂಗ್, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಸೇ, ನಾನು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಸರ್. ನನ್ ಫಸ್ಟ್ ಸಿನಿಮಾ, ಇಷ್ಟು ದೊಡ್ಡ ಸಾಂಗ್, ಅಂಡ್ ನಿಮ್ ಬಗ್ಗೆ ಮಾತಾಡಕ್ ನಾನು ತುಂಬಾ ಚಿಕ್ಕೋಳು ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಸರ್. ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ತನು ಮಾಸ್ಟರ್. ತನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್, ಅಷ್ಟು ಒಳ್ಳೆ ಸಾಂಗ್ ನಿಮಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ, ಅಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ, ಸ್ಪೆಷಲಿ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು. ನಮ್ಗೆ ಇಷ್ಟು ದಿವಸ ನಾನು ನೋಡಿದಂತ ಎಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಹೆಣ್ಣು ಹುಲಿ ನಮ್ಮ ಯಾರು ಪ್ರಿಯಾ ಶತಮರ್ ಸಂಗ್ ಅಂದ್ರೆ ಒಂದು ಸಿಂಹಿಣಿ ಇದೆ. ಆ ಸಿಂಹಿಣಿನೇ ನನ್ನ ಫೇವ್ರೆಟ್ ನಟಿ ನಯನ ಸುಬ್ಬಾಮ, ನನ್ನ ಫೇವ್ರೆಟ್ ನಟಿ ಇವರು. ಇವ್ರು ನಿಂತ್ಕೊಂಡ್ರೆ ಫೇಮಲ್ ಭಯ ಅನ್ಸುತ್ತೆ ನಮ್ಗೆ. ಅಂದ್ರೆ ನಾನು ಈ ಕೆಲವೊಂದು ನಾಟಕ ನೋಡಕ್ ಹೋಗಿದ್ದೆ, ನಾಟಕ ನೋಡಿದಾಗ ಇವ್ರೊಬ್ರೇ ಪುನಃ ಪುಲಂದೇವಿಯಲ್ಲಪ್ಪ, ಪುಲಂದೇವಿ ಒಂದು ಡ್ರಾಮಾ ನಾಟಕ ನೋಡಿದೆ, ನನಗೆ ಎದೆ ಜಿಲ್ ಅನ್ಸದ್ ಅವ್ರು ಮಾಡ್ತಿದ್ರೆ. ಅಪ್ಪಾ ನಾವ್ ಯಾವಾಗಪ್ಪ ಹಿಂಗ್ ಪರ್ಫಾರ್ಮ್ ಮಾಡೋದು ಅಂತ. ಯಾಕೆ ನಮ್ಗಾದ್ರೆ ಒಂದು ಎರಡು ಮೂರು ನಾಲ್ಕೈದು ಟೇಕ್ಸ್ ಇರುತ್ತೆ ಮಾಡ್ಬಿಡ್ತೀವಿ, ಇವ್ರು ಹಂಗಲ್ಲ. ಶೋ ಅಲ್ಲಿ ಒಂದು ಪದ ಕೂಡ ತಪ್ಪಾಗ್ಬಾರ್ದು ಪ್ರೊನೌನ್ಸಿಯೇಷನ್ ಆಗ್ಲಿ. ಹಂಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದ್ರೆ ಇನ್ನೊಂದು ಹೆಣ್ಣು ಸಿಂಹಿಣಿ ಸಿಂಹ ಇಲ್ಲಿದೆ ನನ್ನ ಜೊತೆಯಲ್ಲಿ ಯಾವಾಗ್ಲೂ. ಹಂಗಾಗಿ ನಾನು ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಫುಲ್ ಅಮ್ಮ ನಿಮ್ಗೆ. ನಾನು ನಿನ್ನಂತ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಅಮೇಝಿಂಗ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಮಾತಾಡಮ್ಮ. ಎಲ್ರಿಗೂ ನಮಸ್ಕಾರ, ನಾನು ನಯನ ಸೋಡಾ, ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮೊದಲನೇದಾಗಿ ವಿಜಯ್ ಸರ್ಗೆ ಏನ್ ಹೇಳ್ಬೇಕು ಅಂತ ಅನಿಸ್ತು ಅಂದ್ರೆ, ನಮ್ ಗುರುಗಳು ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ಏನೇನಾದ್ರೂ
ಮುರಿದು ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಸರ್ ತುಂಬಾ ದೊಡ್ಡದಾಗಿ ಮುರಿದು ಕಟ್ಟಿದ್ದಾರೆ, ಅದಕ್ಕೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಆಗ್ಲೇ ಹೇಳಿದಾಗೆ ಇಡೀ ರಂಗಭೂಮಿ ದಂಡ ಇದೀವಿ ನಾವು, ಇಡೀ ಕಲಾವಿದರ ಸೆಟ್ಟಲ್ ಹೋದಾಗೆಲ್ಲ ನಾವು ನಿನ್ನೆ ದಿನ ರಿಹರ್ಸಲ್ ಸಿಕ್ಕಿದ್ವಲ್ಲ ಇವತ್ತು ಸೆಟ್ಟಲ್ ಸಿಕ್ಕಿದೀವಿ ಅನ್ನೋಷ್ಟು ಆತ್ಮೀಯತೆ ಇರ್ತಾ ಇತ್ತು ಸೆಟ್ಟಲ್ಲಿ. ಸ್ಪೆಷಲಿ ಇಡೀ ಸೆಟ್ ಹುಡುಗರು ಯಾವ ತರದ್ದು, ನನ್ಗೆ ಆಕ್ಚುಲಿ ಈ ಸಿನಿಮಾ ಹೋಗೋದಂದ್ರೆ ಹೆದರಿಕೆ ಏನು ಅಂತಂದ್ರೆ ಹೆಂಗಿರ್ತಾರೋ ಏನೋ, ಮುಂದೆ ನಮ್ಗೆಲ್ಲ ಸಿಟ್ಟಾಸಿ ಕೈ ಮುಂದು ಬಾಯಿ ಮುಂದು ಏನಾರು ಆಗ್ಬಿಡುತ್ತೆ ಅನ್ನೋ ಹೆದರಿಕೆಲ್ಲೇ ಇರ್ತೀವಿ, ಬೇಡ ಬರಂಗ್ ಮುಂದೆ ಜಗಳ ಗಂಟೆಗೆ ಏನೋ ಆಗ್ಬಿಡುತ್ತೆ ನಾನು ಹೋಗಲ್ಲ ಅಂತ. ಆದ್ರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ ರೀತಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆ ತರದ ಒಂದು ಕಂಫರ್ಟ್ ಫೀಲ್ ನ ಕೊಟ್ರಿ ನೀವು, ಅದಕ್ಕೆ ನಾನು ರಾಶಿ ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ಟರ್ ಸರ್ ವಿಜಯ್ ಸರ್ ನಾವು ನಾಟಕಕ್ಕೆ ಬಂದಾಗ್ಲೂ ಕೂಡ ಪುಲಂಗೆ ಇಡೀ ಸೆಟ್ ಅಲ್ಲಿ ನಮ್ಗೆ ಬೇರೆ ತರ ವೈಬ್ರೇಟ್ ಆಗಿತ್ತು, ಅಯ್ಯೋ ವಿಜಯ್ ಸರ್ ಮಾಸ್ಟರ್ ಸರ್ ಎಲ್ಲ ಬಂದ್ಬಿಡಿದಾರೆ ನಾಟಕ ನೋಡ್ಲಿಕ್ಕೆ ಅಂತ. ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನ್ಸಿದ್ದು, ಮೊದಲನೇ ಸಲ ನಾನು ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ಕಾರಂತ ಸರ್ ಹೇಳ್ತಿರ್ತಾರೆ ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾ ಹೀಗೆ ಅಭಿನಯ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ, ಹಾಗೆ ನನ್ಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು ಎಲ್ಲರೂ ನೋಡಿದಾಗ ಹೇಳಿದ್ದು, ನಾನು ನಿಮ್ಮನ್ನ ಪಾಸಿಟಿವ್ ಆಗಿ ನೋಡಿ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡ್ ಅಲ್ಲಿ ನೋಡಿದೀನಿ ಅಂತ. ಸೊ ಬಂದಿದ ಸಲ ನನಗೆ ಹೇಳ್ತಾರೆ ನಿನಗೆ ಬೇಗ ಒಂದು ಅಷ್ಟಲಕ್ಷ್ಮಿ ಚೊಮ್ಮ ನಾನು ಕೊಡಿಸ್ತೀನಿ, ಸುಮ್ಮನೆ ನಮ್ಮ ಯಾಕೆ ಹಿಂಸೆ ಮಾಡ್ತೀವಿ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚೊಮ್ಮು ನನ್ನ ಜೊತೆನೆ ಕೂತ್ಕೊಂಡ್ಬಿಡಿದೆ ಮಾಸ್ಟರ್ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಮೀಡಿಯಾ ಪತ್ರಿಕಾ ಮತ್ತು ಇಡೀ ಬಳಗಕ್ಕೆ ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂತ ಇಡೀ ಬಳಗಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ನಾನು ನಯನಾ ಸೂಡ್ ಅವ್ರ ನಾಟಕ ನೋಡಕ್ ಹೋದಾಗ ಇಂದಿರಾ ಗಾಂಧಿ ಅವ್ರ ಪಾತ್ರ ಮಾಡಿದ್ರು, ನಾನು ಯಾರು ನನಗೆ ಬೇಗ ಮಾಡ್ತಾರೆ ಅವಾಗ ನಾನು ಇವ್ರನ್ನ ಮತ್ತೆ ಇವ್ರ ಯಜಮಾನ್ರ ಕ್ಯಾರೆಕ್ಟರ್ ಅವ್ರು ಬಂದಿಲ್ಲ ಇವತ್ತು ಸೆಬಾಸ್ಟಿಯನ್ ಅವರು ಒಬ್ಬ ಬಂದಿರ ಅವರಿಬ್ಬರನ್ನು ನಾನೇ ಚೂಸ್ ಮಾಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡಿಸಿದೆ. ಸೇಟು ಮಾ ಕ್ಯಾರೆಕ್ಟರ್ ಅರೇ ಮಾ ಅಂತ ಅಳ್ತಿ, ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಹಾಗಾಗಿ ನೀವು ಎರಡು ಮಾತಾಡಬೇಕು ದಯಮಾಡಿ, ಕ್ಷಮಿಸಿ. ಈ ನಡುವೆ ಈ ಪ್ರೆಸ್ ಮೀಟ್ಗಳು ತಮ್ಮನ್ನೆಲ್ಲ ಕರೆಯೋಕ್ಕಾಗಿರಲಿಲ್ಲ, ಇವತ್ತೊಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನಮ್ಗೆ ಮಾತಾಡೋದಕ್ಕೆ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನಾ ಪ್ರಸಾದ್, ಹವ್ಯಾಸಿ ರಂಗಭೂಮಿ ಕಲಾವಿದೆ. ಯಾವತ್ತು ಈ ಹಿರಿತರೆ ಅಥವಾ ಈ ಸಿನಿಮಾ ರಂಗದ ಕನಸು ಕಂಡವಳೇ ಅಲ್ಲ ನಾನು, ರಂಗಭೂಮಿನೇ ಅರ್ಥವಾಗಿ ನೆಚ್ಕೊಂಡು ಇವತ್ತು ಥಿಯೇಟರ್ ಅಲ್ಲೇ ವರ್ಕ್ ಮಾಡ್ತೀನಿ. ಸರು ಇಷ್ಟಪಟ್ಟು ಕರೆದ್ರು ಅಂದಾಗ ಮನೇಲೆಲ್ಲರೂ ಹಿಂದೆ ಮುಂದೆ ನೋಡ್ಬೇಕು ಹಾಕಿ ಕಳಿಸಿದ್ರು ಹೋಗ್ಲಿ ಅಂತ. ಹಾಗೆ ಮತ್ ನಾನು ಇಲ್ಲಿ ಸೆಟ್ ಅಲ್ಲಿ ಸರ್ನ ಅಥವಾ ಇಡೀ ಒಂದು ಸೆಟ್ ಅಲ್ಲಿ ಎಲ್ಲರನ್ನು ನೋಡಿದ ರೀತಿನೇ ಬೇರೆ, ಚಿತ್ರರಂಗ ಹಿಂಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಎಲ್ಲರೂ ನಮ್ಗೆ ಒಂದು ರೀತಿಯ ಸಹಕಾರ ರೆಸ್ಪೆಕ್ಟ್ ಸರ್ ಅಂತೂ ತುಂಬಾ ನಮ್ಮಂತ ಒಂದು ಆರ್ಟಿಸ್ಟ್ಗೂ ಇಷ್ಟು ಅವಕಾಶ ಕೊಟ್ಟಿದ್ದಲ್ದೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಈ ರಂಗಭೂಮಿ ಚಿತ್ರರಂಗದ ಬಗ್ಗೆ ಇದ್ದ ಒಂದು ಆ ಮನೋಭಾವನೆ ಬದಲಾಯಿತು ಅಂತ ಹೇಳ್ಬೋದು. ದಯವಿಟ್ಟು ನಮ್ಮನ್ನೆಲ್ಲ ನಂಬಿ ಇಲ್ಲಿಗೆ ಕರೆಸಿದ್ದಕ್ಕೆ ನಂಬಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಎಲ್ಲರಿಗೂ ಈ ತರ ಹೊಸ ಹೊಸ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೀವನ್ ಜಲ್ದಿ ಬನ್ನಿ. ನಮ್ಮ ಇದು ನಮ್ಮ ಇಟ್ಕೊಳ್ಳೋ ಇದು ನಮ್ಮ ಟೀಮ್ ಇದು ನನ್ನ ಬೆಲ್ಲ ಶಕ್ತಿಗಳಿವೆಲ್ಲ ನನಗೆ ಸಲಗಾಯಿಂದನು ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟ್ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿಗೆ ಮಾಡ್ತಾ ಇದ್ದೀನಿ. ಅನೌನ್ಸ್ ಮಾಡ್ತೀನಿ, ಇನ್ನೇನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ತಂಬಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಟೈಟ್ಲು ಅವತ್ತು ಹೇಳ್ತೀನಿ ನಾನು. ಸೊ ಹಾಗಾಗಿ ಬಾಯ್ಲಿ. ನನಗೆ ತುಂಬ ಗೊತ್ತಿಲ್ಲ, ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬಾ ಜರ್ನಿ ಮಾಡ್ತಾನೆ. ಹೆಂಗೆ ಅಂದ್ರೆ 24 ಗಂಟೆ ಫೋನಲ್ಲಿ, ಮನೆಗೆ ಹೋದ್ರು ಫೋನಲ್ಲಿ, ಎಷ್ಟೇ ಹೊತ್ತಾದ್ರೂ ಎದ್ದೆದ್ದು ಮಾತಾಡು ಅಂತ ನಾವಿಬ್ರು ತುಂಬಾ ಟ್ರಾವೆಲ್ ಮಾಡಿದೀವಿ. ಸೊ ಹಂಗಾಗಿ ನನ್ನ ಪಲ್ಸ್ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾನೆ. ಈಗ ಇನ್ಮೇಲೆ ನಾನು ಅನ್ಕೊಂಡಿದ್ದೀನಿ ನನ್ನ ಬಗ್ಗೆ ಗೊತ್ತಿರೋರು ದಯಮಾಡಿ ಸ್ಕ್ರಿಪ್ಟ್ ಮಾಡಿ
ನಂಗೆ ಅದು ಹೆಲ್ಪ್ ಆಗುತ್ತೆ, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ಎರಡು ತರ ಇದೆ, ಇಲ್ಲಿ ನಾನು ಇವನು ತುಂಬಾ ಈ ತರ ಚೀಟೆ ಸೀನ್ಗಳೆಲ್ಲ ಮಾಡೋದು ನಾವು, ನಮ್ ಜೊತೆ ಸೀರಿಯಸ್ ಆಗಿ ಮಾಡೋನು ಇವನು. ಈಗಾಗಲೇ ಇವ್ನು ನೋಡಿರ್ತೀರ ನೀವು ಟೈಡಲ್ ಅಂತ. ಸೊ ಇವ್ನು ತುಂಬಾ ಚೀಟೆ, ಇವ್ನು ಚೀಟೆ ಇಲ್ಲ, ಇವ್ನು ತುಂಬಾ ಸೀರಿಯಸ್. ಹೆಂಗೆ ಅಂದ್ರೆ ನೀವು ನಂಬಲ್ಲ ಇವನ್ ಮಾಡೋ ಕೆಲಸ ಹೆಂಗಿರುತ್ತೆ ಅಂದ್ರೆ. ಅಪ್ಪಾಸ್ ನೀ ಕಾಲ್ ಮುಗಿತೀನಿ ಬಿಟ್ಬಿಡೋ ಸಾಕು ರೇ, ಹೋಗ್ಲಿ ಅಂದ್ರೂ ಬಿಡಲ್ಲ, ಅಷ್ಟು ಹಠ ಮಾಡಿ ನಿಂತ್ಕೊಂತಾನೆ. ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಗೆಲುವಿಗೆ ಪ್ರೊಡ್ಯೂಸರ್ಸ್ ಹೆಂಗ್ ಕಾರಣನೋ ಹಂಗೆ ನಮ್ಮ ತಂಡ ತುಂಬಾ ಕಾರಣ. ಮೌರ್ಯ ಬಾ, ಮೌರ್ಯ ತುಂಬಾ ವಿಚಾರವಂತ, ತುಂಬಾ ಗುಣವಂತ, ಮಾತಾಡಲ್ಲ, ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ನೇರವಾಗಿ ಅಂದ್ಬಿಡ್ತಾನೆ, ಅದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ, ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ. ನನಗು ತುಂಬಾ ಅದ್ಭುತವಾದ ನನಗೊಂದು ತಂದಿರ್ತಾರೆ ಬಾರ ಜೀವನ್. ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರ, ಅವನು ಸಿನಿಮಾ ಮಾಡಿದ್ದಾರೆ ಆಮೇಲೆ ಹೇಳ್ತೀನಿ. ಸರಿ, ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ಇವನು, ನಮ್ಮ ಏರಿಯಾಲಿ ಇವನಿಂದ ಇಷ್ಟುದ್ದ ಇದ್ದ, ಆವಾಗಿಂದ ನೋಡಿದ್ದೆ ಇವನ್ನ. ಹಿಂಗೆ ಸಿನಿಮಾ ಹುಚ್ಚಿಡಿಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದೆಯಲ್ಲ, ಸಣ್ಣ ಅದ ಏನು ಅಂತ ನಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂತ ಖುಷಿ ಖುಷಿ ಆಯ್ತು ಅದು ಹೇಳಿದಾಗ. ಥ್ಯಾಂಕ್ ಯು. ಈಗ ನಾನು ಅನ್ಕೊಂಡಿರೋದು ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೆ, ಈಗ ವೀರನು ಸ್ಕ್ರಿಪ್ಟ್ ಮಾಡಕ್ಕೆ ಹೇಳಿದ್ದೀನಿ, ಜೊತೆಯಲ್ಲಿ ಮೌರ್ಯಗೂ ಹೇಳಿದ್ದೀನಿ ಮಾಡೋದಂತ. ಯಾಕೆಂದ್ರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು, ನಮ್ಮ ಪಲ್ಸ್ಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರ್ಬೋದು ಅನ್ನೋ ನನ್ನ ಆಸೆಯಲ್ಲಿ ಮಾಡಿದ್ದೀನಿ, ಅದನ್ನು ಮಾಡ್ತೀನಿ ಕೂಡ. ಡೆನಿಸ್ ಬಾ, ಡೆನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ನ ಕಟ್ಕೊಟ್ಟ, ಒಂದು ಶಕ್ತಿ, ಒಂದು ಬಲ. ಅದು ಹೆಂಗೆ ಅಂದ್ರೆ ನನಗೆ ಕೊನೆಗೆ ಬಿಡಲಿಲ್ಲ, ಇವ್ರು ನಿಮ್ಮ ಫಾದರ್ ಹೆಂಗಿದ್ರೆ ಕರ್ಕೊಂಬ ಅಂತ ತೋರಿಸ್ತಾರೆ, ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆಂಟನಿ, ಇವ್ರ ಫಾದರ್ ಹೇಳಿದ್ರು. ಇವ್ರ ಮನೆಯಲ್ಲಿ ಖುಷಿ ವಿಷಯ ಏನು ಅಂದ್ರೆ, ಇವ್ರ ಅಪ್ಪನಿಗೆ 5 ಜನ ಮಕ್ಕಳು, ಮಗ 5 ಜನ ಮಕ್ಕಳು, ಒಬ್ಬರು ಮಾಡಿದ್ದೀನಿ, ಎಲ್ಲರ ಕೈಲಿ ಆಕ್ಟ್ ಮಾಡಿಸ್ಬಿಟ್ರೆ, ಎಲ್ಲರೂ ಮಾಡ್ಬಿಟ್ರ, ಎಲ್ಲರೂ ಮಾಡ್ಬಿಟ್ರ, ಎಲ್ಲರೂ ಆಕ್ಟ್ ಮಾಡ್ಬಿಟ್ರು. ಸೊ ಹಂಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆಯಪ್ಪ ಅಂತ ನಂಗೆ ಖುಷಿ ಆಯ್ತು. ಸೊ ಹಾಗೆ ಥ್ಯಾಂಕ್, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಡೆನ್ನಿಸ್ಗೆ, ತುಂಬಾ ಸಪೋರ್ಟ್ ಮಾಡಿದ, ನಿಂತ್ಕೊಂಡಿದ್ದ, ಒಳ್ಳೇದಾಗಲಿ ನಿಮ್ಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ, ತಂಬಿ, ವೀರ, ಮೌರ್ಯ, ಡೆನಿಸ್, ಜೀವ, ಕೂತ್ಕೊಳ್ಳಿ, ನೀನೇ ಮಾತಾಡು. ಏ ಬಾರೋ ಮಲ್ಲ, ಆಸ್ ಇಟ್ ಈಸ್ ಮಲ್ಲನ ಬಗ್ಗೆ ಏನು ಹೇಳಂಗಿಲ್ಲ, ಅವನೇನು ಮಾತಾಡಂಗಿಲ್ಲ. ಯಾಕೆಂದ್ರೆ ಅವನಿದ್ದುಬಿಟ್ರೆ ನಿಮ್ಗೆ ಒಂದು 20 ಜನ ಇದ್ದಂಗೆ ಜೊತೆಯಲ್ಲಿ. ಅವನ ಜೊತೆ ಒಬ್ಬ ಪುನೀತ್ ಅಂತಿದ್ದಲ್ಲಮ್ಮ, ಪುನೀತ್ ಅಂತ ಹೇಳಿ, ಅವನು ಕೂಡ ಹಾರ್ಡ್ ವರ್ಕರು. ನನಗೆ ಮಲ್ಲ ಇದ್ರೆ ತೊಂದರೆ ಇಲ್ಲ, ಸುಮ್ಮನೆ ಅವ್ನು ಸಿಂಪಲ್ ಒಂದೇ ಒಂದು ನನಗೂ ಸಲಹೆ ತೆಗಿಬೇಕಾದ್ರೆ, ನನಗೂ ಡಿ ಓ ಪಿಗೂ ಮಾತುಕತೆ. ಏನು ಆ ಬ್ಯಾಟ್ಸ್ಮನ್ಗಳು ಒಡೆದ್ಬಿಟ್ಟು ಓಡೋಗಿ ಪೆಂಡಾಲಿಂದ ಕುತ್ಕೊಂಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಮಾಡ್ತಾರೆ. ಆ ಸೀನ್ ತೆಗಿಯೋದಕ್ಕೆ ಆ ಲೊಕೇಶನ್ ಟೈಮ್ ಏನೋ ಆಗೋಯ್ತು ಅವತ್ತು, ನಾವು ಟೈಮಿಂಗ್ ಹೋಗಿದ್ದೆ ಬಿಟ್ಬಿಡಿ ಅಂತ. ನಾನು ತೆಗಿತೀನಿ ಅಂತ ಆಟ, ನಮ್ಮ ಡಿ ಓ ಪಿ ಇಲ್ಲ ಸರ್ ಆಗಲ್ಲ ಆಗಲ್ಲ ಅಂತ ಆಟ. ನಮ್ಮಿಬ್ರು ಕಿತ್ತಾಟ ಅಂದ್ರೆ, ಕಿತ್ತಾಟ ಅಂದ್ರೆ ಪ್ರೀತಿ ಕಿತ್ತಾಟ, ನಂದು ಶಿವಸೇನೆ ಯಾವಾಗಲೂ ಯಾಕೆ ತೆಗಿಯಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ಮನೆ ಒಂದು ಸಣ್ಣದೊಂದು ಐಡಿಯಾ ಮಾಡ್ತೀನಿ ನೋಡಿ ಅಂತ. ಏನು ಅಂದ್ರೆ, ನಾವು ತೆಗೆದಿದ್ದೆಲ್ಲೋ, ಅದನ್ನು ಚೀಟ್ ಮಾಡಿದ್ದೆ ಎಲ್ಲೋ, ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಟ್ಟೆ ಆಸ್ ಇಟ್ ಈಸ್. ಆ ಸ್ಪೆಂಡಾಲ್ ಹಾಕಿ ಇಲ್ಲಿ ತೆಗಿರೋಣ ಅಂತ ಅಂದ್ರೆ, ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು, ಇವತ್ತು ಸೂರಿ ಜೊತೆನೂ ಇರ್ತಾನೆ, ನನ್ನ ಜೊತೆಲೂ ಇರ್ತಾನೆ ಸಿನಿಮಾ ಅಂದಾಗ, ನಾನು ಫಸ್ಟ್ ಟೈಮು ಇವ್ನು ನಗದ್ ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ. ನಗ್ಬಿಡೋದು ಈ ಖುಷಿ ಹೇಳೋದು ಇವ್ರಿಗೆ ಒಂದ್ಸರಿ ಡಬ್ಬಿಂಗ್ ಮಾಡ್ಸಕ್ಕೆ ಮಾತು ಬರಲ್ಲ, ನನ್ ಕೈಲಿ ಆಗ್ತಾ ಇಲ್ಲ, ಯಾರಿಗೂ ಹೇಳಂಗಿಲ್ಲ, ಚಾಲೆಂಜ್ ಅಂತ ತಗೊಂಡ್ಬಿಟ್ಟಿದೀನಿ, ಬರಲ್ಲ. ಸರಿ, ನೀ ಡಬ್ಬಿಂಗ್ ಮಾಡೋ ಮಾಡೋ ಅಂದ್ರೆ ಒಂದಕ್ಕೆ ಆ ಅಂದ್ರೆ ಹೂ ಅಂತಾನೆ, ಹೂ ಅಂದ್ರೆ ನೀಲ್ಲೋ ಹೇಳ್ತಾನೆ. 1 ಅವರ್ ಆಯ್ತು, 1.5 ಅವರ್ ಆಯ್ತು,
ಸರಿ ಏನ್ ಮಾಡೋದು, ಅವ್ನು ಅಲ್ಟ್ ಅಪ್ ಮಾಡ್ತಾ ಇದ್ದ, ನಾನು ಇಲ್ಲೊಂದು ನಿಂತ್ಕೊಂಡೆ, ಏನೇನ್ ಮಾಡ್ಬೇಕು ಹೇಳಪ್ಪ ನಾನು ಅವಾಗ ನಗಕ್ ಶುರು ಮಾಡ್ದೆ, ಅಲ್ಲಿವರೆಗೂ ಬಂದಿಲ್ಲ ನಗು ಅವನಿಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವ್ರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ, ನಾವೇನ್ ಮಾಡ್ತೀವಿ ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದೊಂದು ಪ್ರಾಬ್ಲಮ್, ಮನುಷ್ಯರ ಪ್ರಾಬ್ಲಮ್ ಅದು. ಸೊ ಹಾಗಾಗಿ ಕೆಲವೆಲ್ಲ ನೋಡಕ್ ಚೆನ್ನಾಗಿಲ್ಲದವರು ಕೂಡ ತುಂಬಾ ಗುಡ್ ಲಕ್ ಕೊಡ್ತವೆ, ಅದರಲ್ಲಿ ಇವನು ಕೂಡ ಒಬ್ಬ, ಅದ್ರಲ್ಲಿ ಗುಡ್ ಲಕ್ ಮಾತಾಡೋ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನೀವ್ ಜಾಲಿ ಜಾಲಿ ಎಲ್ಲ ಜಾಲಿ, ಇದು ಯಾರನ್ನ ಮರ್ತಿದ್ದೀನ ದಯಮಾಡಿ ಕ್ಷಮಿಸಿ. ಯಾರನ್ನ ಮರ್ತಿದ್ರೆ ಡ್ಯಾನ್ಸ್ ಮಾಸ್ಟರ್ ಮಾತಾಡಬಲ್ಲ, ಫೈಟ್ ಮಾಸ್ಟರ್ ಮಾತಾಡಬಲ್ಲ, ಪಟ್ಟಂತ ಬಂದು ಮುಗ್ಸೋಣ ಬನ್ನಿ. ನನಗೆ ಇಲ್ಲೇನೋ ಒಂದು ಇದಕ್ಕಾದಿದೆ ಈಗ. ಭೀಮಾ ಇವತ್ತು ಸಕ್ಸಸ್ ಆಗಿರೋದಕ್ಕೆ ವಿಜಯಣ್ಣ ವಿಜಯಣ್ಣ ಕಾರಣ ಅಂತ ಎಲ್ಲ ಹೊಗಳ್ತಾ ಇದಾರೆ, ಬಟ್ ಹೊಗಳ್ಬೇಡಿ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಅವ್ರ ಗುಣ ಹಂಗಿದೆ, ನಾವೇನು ಮಾಡಕ್ಕಾಗಲ್ಲ. ಎಸ್ಪೆಷಲಿ ನನ್ನ ವಿಷಯದಲ್ಲಿ ಬಂದ್ರೆ ತುಂಬಾ ಫ್ರೀಡಮ್ ಕೊಟ್ರು, ಟೆಕ್ನಿಷಿಯನ್ಗೆ ಎಷ್ಟು ಫ್ರೀಡಮ್ ಕೊಟ್ರೆ ಏನೇನ್ ಮಾಡ್ಬೋದು, ಎಷ್ಟು ಯಾವ ತರ ಸಾಂಗ್ ತೋರಿಸ್ಬೋದು, ಆಮೇಲೆ ನಮ್ಮ ಐಡಿಯಾಗೆ ಅವ್ರ ಬಾಡಿನ ಅವ್ರ ಮೈನ ಬ್ಲೆಂಡ್ ಮಾಡಿಕೊಂಡು ಆ ಸ್ಟೈಲ್ ನ ಚೇಂಜ್ ಮಾಡಿಕೊಂಡು ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್ ಶಿವು ಮಾತಾಡು. ಫೈಟ್ ಮಾಸ್ಟರ್ ಶಿವು ಅಂತ ನಾವು ಆಗ ಹೊಸದಾಗಿ ಎಂಟ್ರಿ ಆದಾಗ ಶಿವು ಎಲ್ಲ ಅವಾಗ ಬಂದಿದ್ದಾರಮ್ಮ. ನಾನು ಹೀರೋ ಆದ್ಮೇಲೆ ಬಂದ, ನೀನು ನಾನು ಹೀರೋ ಆದ್ಮೇಲೆ ಬಂದ, ನೀನು ಫಸ್ಟೇ ಆಗಿತ್ತು. ನಾನು ಹೀರೋ ಆದ್ಮೇಲೆ ನೀನು ಎಂಟ್ರ್ ಆದ, ಎಂಟ್ರ್ ತುಂಬಾ ಪುಟ್ಟ, ತುಂಬಾ ಸಖತ್ತು ಸಖತ್ ಹಾರ್ಡ್ ವರ್ಕರ್ ಇವರೆಲ್ಲ. ಪಾಪ ನೀವು ನೆನ್ಸ್ಕೊಳಕ್ಕಾಗಲ್ಲ ಎಷ್ಟೋ ಸರಿ ನಮ್ಗಳಿಗೆಲ್ಲ ಏನೋ ಭಗವಂತನ ಇಚ್ಛೆ, ಎಷ್ಟೋ ಸರಿ ನಮ್ಗೆಲ್ಲ ಜೀವಗಳು ಹೋಗಿ ವಾಪಸ್ ಬಂದಿದೆ. ಅದೊಂದು ದೊಡ್ಡ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಆ ಥರದ್ದು ಡೇಂಜರಸ್ ಸ್ಟಂಟ್ಗಳು ನೋಡಿದೆಲ್ಲ ಏಟ್ಗಳೇ ಪಾಪ, ಎಲ್ಲ ಏಟ್ ಟ್ಯೂಬ್ಲೈಟಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಬೇಡ ಅಂತ, ಇಲ್ಲ ಮಾಡ್ಬೋಣ ಮಾಡ್ಬೋಣ ಅಂತೇಳಿ ಆ ಹುಡುಗರು ಅಟ್ಯಾಕ್ ಮಾಡಿ ಹೊಡೆದ್ರು, ಚಿಲ್ಲ ತರ ಬಂದ್ಬಿಡ್ತು, ಹೊಟ್ಟೆ ಎಲ್ಲ ಹೊಡೆದೋಯ್ತು ನನಗೆ. ಅಂದರೆ ಕೆಲಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ನಿಲ್ತಾರೆ ಬಡವರ ಮಕ್ಕಳು ಅನ್ನೋಕ್ಕೆ ಇದೊಂದು ಕಾರಣ ಕೂಡ. ಇವಾಗೆಲ್ಲ ಎಲ್ಲೋದ್ರೂ ಆಫ್ಟರ್ ಕೋವಿಡ್ ಸ್ಯಾನಿಟೈಸರ್ ಇಲ್ದರೆ ಊಟನೇ ಮಾಡಲ್ಲ ತುಂಬ ದೊಡ್ಡ ದೊಡ್ಡವ್ರ ಮಕ್ಕಳು, ಅದು ಕರೆಕ್ಟ್ ಕೂಡ. ಆದರೆ ಇವ್ರು ಮಾಡೋ ವರ್ಕಲ್ಲಿ ಎಲ್ಲರೂ ಸ್ಯಾನಿಟೈಸ್ ಮಾಡಿಬಿಡ್ತಾರೆ, ಅಷ್ಟು ದೊಡ್ಡ ಶಕ್ತಿ ಇರುವಂತ ಬಡವರ ಮನೆ ಮಕ್ಕಳು ಒಳ್ಳೇದಾಗಬೇಕು. ಮಾತಾಡೋದು ಮಾತಾಡೋದು ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಪಡೆದಿದ್ದೀನಿ, ಎಷ್ಟು ಸಿನಿಮಾ ಸಿಕ್ತು ನಮ್ಮ ಸಿನಿಮಾ ಮಾಡಿದ್ಮೇಲೆ? 36. ವಾವ್, ಖುಷಿ ಪಡೋ ವಿಷಯ, ಭಯ ಪಡಬೇಡ. ನಾನು ಇದನ್ನ ಹೇಳು, ಎಲ್ಲ ಹಿಂಗೆ ಆಗ್ಬಿಡ್ತಾರೆ ಸರ್ ಅಲ್ಲಿ ಬಂದ್ರೆ ಮಾತ್ರ. ಅಲ್ಲಿ ಯಾಕೆ ನೀವೆಲ್ಲ ಇರಲ್ವಲ್ಲ, ಅಲ್ಲಿ ರಿಪೇರಿ ಮಾಡಿ ಹಾಕ್ತೀನಿ. ಅಲ್ಲಿ ಮುಲಾಜೆ ನೋಡಲ್ಲ, ಅವಾಗ ಉಸಿರೇ ಬಿಡಲ್ಲ. ಹೇಳು ನೀಟಾಗಿ. ಭೀಮಾ ಸಿನಿಮಾ ಆದ್ಮೇಲೆ 36 ಸಿನಿಮಾ ಮಾಡಿದ್ದೀನಿ, ಟೇಕಪ್ ಇದೆಯಾ? ಇದೆ ಒಂದು, ಇನ್ನೊಂದು 41 ಟೇಕಪ್ ಆಗತ್ತೆ. ಈಗ ಚೆನ್ನಾಗಿ ಟೇಕಪ್ ಆಗು, ಒಳ್ಳೇದಾಗ್ಲಿ. ಟೇಕಪ್ ಆಗಿದ್ಯಾ? ಗಾಡ್ ಬ್ಲೆಸ್, ಒಳ್ಳೇದಾಗ್ಲಿ. ಈಗ ನಮ್ಮ ಆಸ್ ಇಟ್ ಇಸ್ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ಮಾಸ್ತಿ ಗಾರು, ನಿಂದೆ. ಆಕ್ಚುಲಿ ಥ್ಯಾಂಕ್ಸ್ ಹೇಳಂಗಿಲ್ಲ, ಯಾಕಂದ್ರೆ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಏನೇನು ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘದವ್ರು ದುನಿಯಾ ವಿಜಯ್ಗೆ ಸನ್ಮಾನನೇ ಮಾಡಬೇಕು, ವಿಜಯ್ ಕುಮಾರ್ಗೆ. ಮತ್ತೆ ಏಕೆಂದ್ರೆ ಪರಿಸ್ಥಿತಿ ಹಂಗಿತ್ತು, ತುಂಬಾನೇ ಭಯ ಬೆಳೆಸ್ತಾ ಇದ್ರು, ಯಾವ ಸಿನಿಮಾನೂ ಹೋಗ್ತಿಲ್ಲ, ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ. ಬಟ್ ಈಗ ಥಿಯೇಟರ್ಸ್ ಅಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ, ಅಪ್ಪ ನೋಡ್ತಾ ಇದ್ರೆ ಎಲ್ಲಿದ್ರು, ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂತದ್ದು ಅನ್ಸುತ್ತೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಯಾವಾಗ್ಲೂ ಪ್ರಯತ್ನ ಚೆನ್ನಾಗಿ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ, ಬಟ್ ವಿಜಯ್ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ವಿಜಯ್ ಶ್ರಮದ ಬಗ್ಗೆ, ವಿಜಯಕುಮಾರ್ ಶ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಮತ್ತೆ ನಾಲ್ಗೆ ಮಾತ್ರ ಮಾತಾಡೋದು, ಬಟ್ ಈ ಅಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದ್ಬಿಡು. ಏನ ಬೆಳಿಗ್ಗೆ ಅಲಾರಾಮ್ ಕೂಡ ಇಡಲ್ಲ, ಎದ್ದೊಳ್ತೀಯ, ಈ ಕಡೆ ಜಿಮ್ ಮಾಡ್ತೀಯ, ಸಿಕ್ಸ್ ಪ್ಯಾಕ್ ಮಾಡಿಸ್ತೀಯ, ಈ ಕಡೆ ನಮ್ಗಳನ್ನ ಕರೆದ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ತೀಯ, ಒಂದೊಂದಲ್ಲ ಅಣ್ಣ ಅಂತಾರಲ್ಲ. ಬಟ್ ಎಂಟೈರ್ ಹ್ಯಾಪಿ ಅಂದ್ರೆ ನಮ್ಮ ಇಡೀ ಟೀಮ್. ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ,
ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಚಿತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಯಲ್ಲಿ ಇದ್ವಿ. ಬಟ್ ವಿಜಯನೇ ಬರ್ಬೇಕಾಯ್ತು. ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಬಂದವನಲ್ಲ, ಫೈಟ್ ಒಂದು ಫೈಟರ್ ಆದ್ರೆ ಸಾಕು ಅಂತ ಇಂಡಸ್ಟ್ರಿಗೆ ಬಂದು ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸು ಕಂಡು ಆಮೇಲೆ ತನ್ನಲ್ಲಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕರ ದುಡ್ಡಾಗ್ತಾರೆ? ಆಮೇಲೆ ಹೋಗಿ ಅವ್ರ ಭಾವ ಇಲ್ದಾರ ಹೋಗಿ ಅವ್ರ ಅಕ್ಕನ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ, ಯಾಕಂದ್ರೆ ಅದೇನ್ ದುನಿಯಾಲಾಗಿತ್ತು ಯಾವುದು ಕೈಲಿಲ್ಲ. ತದನಂತರ ಇಲ್ಲ ಈ ನಿರ್ದೇಶಕರುಗಳು ಹೇಳಿದ್ರೆ ನಮ್ದೇನ್ ನಮ್ಮೊಳಗಡೆ ಒಬ್ಬ ಕಥೆಗಾರ ಇದ್ದಾನೆ ಯಾರು ಕೇಳ್ತಾ ಇಲ್ಲ ಅಂತ, ನೀವಿರಿ ಸರ್ ನಾವ್ ಹೇಳ್ದಂಗ್ ಮಾಡಿ ಸರ್ ಅಂತವ್ರೆ ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರ್ಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು ಕೆ ಪಿ ಶ್ರೀಕಾಂತ್ ಮತ್ತೆ ನಾಗಿ ಅವ್ರು ನಿಂತರು ಆ ಸಿನಿಮಾ. ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ್ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟ್. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಹಾಕೊಳೋದು ರಂಗಭೂಮಿ ಕಲಾವಿದರನ್ನ ಹಾಕೊಳೋದು ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗ್ಲೂ ಫಸ್ಟ್ ಇನ್ವಿಟೇಷನ್ ಕೊಟ್ರು, ಸಿನಿಮಾ ಚೆನ್ನಾಗಾಯ್ತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೇನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗ್ಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ರು. ಇವತ್ತು ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದೀವಿ, ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ಇನ್ನು ಈ ಅಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಬನ್ನಿ ಅಂತ ಇರ್ತಾರೆ, ಯಾರ್ದು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ ನಿಮ್ ನಾನ್ ವೆಜ್ ಅಂತ ಅಷ್ಟು ಜನಕ್ಕೆ ಊಟ ಇದ್ ಮಾಡಿ. ಮತ್ತೆ ಇವ್ರು ಎರಡು ಸಿನಿಮಾ ಸೂಪರ್ ಹಿಟ್ ಕೊಟ್ರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೇನೆ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ, ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿಯವ್ರನ್ನೆಲ್ಲ ಕರ್ಕೊಂಬಂದು ಅವ್ರುಗಳು ಮಾತಾಡೋ ನಮ್ಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬ ಸಾಥ್ ಕೊಟ್ರು. ನಾನು ಸ್ವಲ್ಪ ಖಾರ ಆಗುತ್ತೆ ಅಂದ್ರೆ ಇನ್ನು ಸ್ವಲ್ಪ ಎರಡು ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಸೊ ಚೆನ್ನಾಗಾಯ್ತು. ಬಟ್ ಕೆ ಜಿ ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲ ವರ್ಗಗಳನ್ನು ಬ್ಯಾಲೆನ್ಸ್ ಮಾಡಿ ಮಾಡೋ ಸಿನಿಮಾ ಕಷ್ಟ. ಆಗತ್ತೆ ಸರ್, ಈಗ ನಾವೇ ಒಂದು ನಮ್ಮ ರೋಡಲ್ಲಿ ಇಬ್ಬರು ಜೈನರು ಬರ್ತಾರೆ, ಅವ್ರೊಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದ್ರೆ ಅನ್ನದಾನ ಆಗ್ತಿರ್ತಾರೆ. ಯಾರು ಯಾರು ನೋಡೋದು ಇಲ್ಲ, ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಯ್ತು ಏನಾಯ್ತು ಅಂತ ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವ್ ಈ ತರ ಹೇಳ್ತಿಲ್ಲ, ಬಟ್ ಒಂದ್ ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ. ನಾನ್ ಫಸ್ಟ್ ಪ್ರಶ್ನೆ ಮಾಡಿದ್ದೆ ಅದು, ಈ ಮೆಸೇಜ್ ನೀವು ಸಿನಿಮಾ ಹೆಂಗ್ ಮಾಡ್ತಿ ಅಂತ. ಸುಮ್ನೆ ನಾನು ಹೇಳಿದ್ ಬರೆಯೋದು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ರು. ಮತ್ತೆ ನಿಮ್ಗಳು ಸಪೋರ್ಟ್, ಯಾಕಂದ್ರೆ ನಾವ್ ಯಾವ್ದೇ ಪ್ರೆಸ್ ಮೀಟ್ ಹೋದ್ರು ನೀವು ಕ್ಯಾಮ್ರಾನ ಬಾಗಿಲ್ ಕಡೆನೆ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರುಗಿಸಿದ್ದೀರಾ. ಎಲ್ಲ ಡಿಸ್ಟ್ರಿಬ್ಯೂಷನ್ಸ್, ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತೆ ಕಾಪಿಕ್ಚರ್ ಪ್ರವೀಣ್, ನಮ್ಮ ಅಲ್ಲೂ ಪಬ್ಲಿಸಿಟಿಯಲ್ಲಿ ಅವರುಗಳು ಇದ್ದಿದ್ದು, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುಂಬಾ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಆಡಿಯನ್ಸ್ಗೆ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮ್ಗೆ, ಥ್ಯಾಂಕ್ ಯು. ಅಂಡ್ ಈ ಸ್ಟೇಜ್ನ ನಾನು ಆಕ್ಚುಲಿ ನಾನು ಯೂಸ್ ಮಾಡ್ಕೊಳೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ. ಫ್ರಮ್ ವಿಜಿ ಸರ್, ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ಸರ್ ಆನ್ ದ ಪ್ರಾಜೆಕ್ಟ್. ಅಂಡ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಯಾವಾಗಲೂ ನನ್ನೊಟ್ಟಿಗೆ ಇರುವಂತ ನನ್ನ ಟೀಮ್ಗೆ, ನಾರಾಯಣ್ ಶರ್ಮಾ, ವೆಂಕಟೇಶ್, ಸುಧೀರ್ ಚಿದರ್, ಸೊ ಇವರು ಬಿಲಾಂಗ್ಸ್ ಟು ದೆಮ್ ದ ಮ್ಯೂಸಿಕ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಎಲ್ಲ ಮಾಧ್ಯಮ ಮಿತ್ರದವರೆಗೂ, ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ, ಇಷ್ಟು ಒಳ್ಳೆ ಪ್ರೀತಿ ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗ ಟೈಮ್ ನೀವು ನೋಡ್ತಾ ಇದ್ರೆ ಇದು ಜಗದೀಶ್ ಆದ್ರೆ ಇದು ಕೃಷ್ಣ ಆಗ್ತಾರೆ, ಒಂದ್ಸರಿ ಇದು ಕೃಷ್ಣ ಆದ್ರೆ ಅದು ಜಗದೀಶ್ ಆಗ್ತಾರೆ,
ಒಂದೊಂದ್ಸರಿ ಜಗದೀಶ್ ಕೃಷ್ಣ ಇಬ್ರು ಇಲ್ಲೇ ಇದ್ದಾರೆ ಅಲ್ಲ. ಯಾಕೆ ಆ ವಿಷಯ ಹೇಳ್ತೀನಿ ಅಂದ್ರೆ ಇಂಡಸ್ಟ್ರಿಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು. ಹೊಸಬ್ರನ್ನ ಅಕೌಂಟ್ ಮಾಡ್ತೀನಿ, ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರ ಜಗದೀಶ್, ನಾನು ಮಚ್ಚೆ ನೋಡಿದ್ದೀನಿ ಸರ್, ಅವ್ರು ಇನ್ನೇನೋ ಕೊಡಲ್ಲಪ್ಪ, ನಾನು ಸುತ್ತಿ ನೋಡಿದ್ದೀನಿ ಸರ್ ಅಂತ ಇಬ್ರು ಮಾತಾಡಿ ಮಾತಾಡಿ ಬಂದಿರೋರನ್ನೆಲ್ಲ ಒಡೆದು ಒಡೆದು ಓಡಿಸಿ ನೆಗೆಟಿವ್ನೆಲ್ಲ ಒಡೆದು ಕತ್ತರಿಸಿ ಹಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಕೃಷ್ಣ ಸಾರ್ಥ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟ ನಿಲ್ಲಿಸಿದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಇಬ್ಬರಿಗೂ ಚಿರಋಣಿ ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರಿಗೆ ಯಾರನ್ನೂ ನಾನು ಮರೆಯೋದಿಲ್ಲ. ಇಡೀ ಒಂದು ಪಾತ್ರ ಇದು ಇಬ್ಬರು ಡಬಲ್ ಆ್ಯಕ್ಟಿಂಗು, ಸಿಂಗಲ್ ಡಬಲ್, ಒಬ್ರು ಮಚ್ಚಾದ್ರು ಒಬ್ರು ಕೃಷ್ಣ ಒಬ್ರು ಕೃಷ್ಣ, ಇದು ಚೇಂಜ್ ತಿರ್ಗಾ ನಿಮ್ಗೆ ಯಾವ್ದು ಬೇಕೋ ತಗೋಬೋದು. ಕೃಷ್ಣನಿಗೆ ಯಾವ್ದು ಬೇಕಪ್ಪ ನಿಮ್ಮನೇಲಿ ಬೈತಾರಾ ಮಚ್ಚು, ನೀನು ಹಂಗಿಲ್ವಲ್ಲಪ್ಪ ಜಗದೀಶ್ ನಿಮ್ಗೆ ಯಾವ್ದು ಬೇಕು. ಓಕೆ ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತೀರ್ಕೊಳ್ಳೋ ಒಂದು ಮಾತಾಡಿದ್ದು ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಡು, ನನಗೆ ನಿನಗೆ ತುಂಬ ಒಳ್ಳೇದಾಗತ್ತೆ. ಯಾವತ್ತೂ ನಿನ್ನ ನಮ್ದಂಥ ಅಭಿಮಾನಿಗಳು ಕೈಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳು ನಿನ್ನ ಕೈಬಿಡಲ್ಲ ಕಣೋ ಅಂತಿದ್ರು. ಆ ಮಾತು ಸತ್ಯ ಆಯಿತು. ಹಾಗಾಗಿ ನೀವಿಬ್ಬರು ಕೊಟ್ಟಿರೋ ಈ ಒಂದು ಏನು ಹೇಳ್ತಾರೆ ಈ ಋಣಾನ ನಾನು ತೀರ್ಸೋಕ್ಕಾಗಲ್ಲ, ಯಾಕಂದ್ರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರಾ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ನಿಮ್ಮಿಂದ ನಾವು ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬಿದ್ರಿ, ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅಂದಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿ ನನಗೆ ದುಃಖ ಆಗೋಕ್ಕೆ ಶುರುವಾಯಿತು. ಅಯ್ಯೋ ದೇವರೇ ಹೊಸಬ್ರು, ಯಾಕಂದರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ, ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದ್ರಿ, ಅದು ತುಂಬ ದೊಡ್ಡ ಟಾಸ್ಕ್, ಅದು ಮಾಡೋರಿಗೆ ಗೊತ್ತದು. ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಇವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಅವ್ರು ನಾನು ಎರಡು ಮಾತಾಡಿದ್ದೆ ಅವ್ರಿಗೆ, ನೀವೇನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ. ನನಗೆ ಚರಣು ಮಾಸ್ತಿ ಇಬ್ಬರು ಜೊತೆಲಿರಬೇಕು ಅಂತ ಸರ್, ನಾವು ಅವ್ರ ವಿಷಯಕ್ಕೆ ಬರಲ್ಲ ಸರ್ ಅಂತ ಪಾಪ, ಅವ್ರ ವಿಷಯಕ್ಕೆ ನಾವು ಬರಲ್ಲ ಸರ್, ನಮ್ಗೆ ಅದು ಬೇಡ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್. ಚರಣಪ್ಪ ಚರಣ್ ಕರೆದ್ರು ಟಕ್ಕಂತ ಮಾತಾಡ ಜಗದೀಶ್ ಇವರಪ್ಪ ಸರಿ, ನನಗೆ ಇವತ್ತಿಗೂ ನಮ್ಮ ಕಾಯಿ ಇಬ್ಬರು ಕೂತ್ಕೊಂಡು ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ತುಂಬ ಹೆಚ್ಚಿಗೆ ಸಂಭಾವನೆ ತಗೊಳ್ತಾರೆ ಒಂದು ಹೀರೋಯಿನ್ ಬೇಕಾದ್ರು, ನನಗೆ ಬೇಡ, ನನಗೆ ಬೇಡ, ಏನೋ ನಮ್ಮ ಊರ ಅಣ್ಣ ಮುಂತರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ನ ಕರ್ಕೊಂಬಂದೆ. ಸೊ ಹಂಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲಲ್ಲ. ಅವತ್ತು ಶ್ರೀಕಾಂತು ನಾಗಿ ಹಿಂಗೆ ನನ್ನ ಕೈ ಹಿಡಿದ್ರು, ಇವತ್ತು ತಿರ್ಗಾ ಕೃಷ್ಣ ಅಂಡ್ ಜಗದೀಶ್ ಇಬ್ಬರು ನನ್ನ ಕೈ ಹಿಡಿದಿದ್ದೀರ. ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು. ಹಂಗಾಗಿ ನೀವೇನು ಹೋರಾಟ ಮಾಡಿದ್ರಿ, ಎಷ್ಟು ನೊಂದ್ಕೊಂಡ್ರಿ, ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲನೂ, ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ. ನಿಮಗೆ ಸದಾ ಇದೇ ಯಶಸ್ಸಲ್ಲಿ ದೇವರು ಇಡ್ಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ರಿಲೀಸ್ ಮಾಡಬೇಕು. ಅದರಲ್ಲಿ ಜಗದೀಶ್ಗೆ ಫಸ್ಟ್ ಇಂದ ಹೇಳ್ಕೊಂಡು ಬಂದ್ವಿ, ಮಾಡಿಕೊಟ್ರಿ ಇಬ್ಬರು. ಆಮೇಲೆ ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೇನು ಥಿಯೇಟ್ರಿಕಲ್ ಥಿಯೇಟರೇ ಮೇನ್ ನಮ್ದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಯ್ ಸರ್ ಆಗಲಿ ಜಗದೀಶ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂದ್ರೆ ಹೌದು, ಬಿಫೋರ್ ರಿಲೀಸ್ ಅವ್ರಿಗೆ ಏನು ಸೇಲ್ ಆಗದೆ ಬೇರೆ ನಾನ್ ಥಿಯೇಟ್ರಿಕಲ್ ಸೇಲ್ ಆಗದೆ ಹೋಗಿದ್ದು ಫಸ್ಟ್ ಅವರೇ ಅಟೆಂಪ್ಟ್ ಮಾಡಿದ್ದು. ಅಂಡ್ ಸಾರಿ ಆ ಗಟ್ಸ್ಗೆ ನಾನು ಮೆಚ್ಕೋತೀನಿ. ಯಾಕಂದ್ರೆ ನೀವು ನಂಬಲ್ಲ, ಟಿವಿದಾಗಲಿ ಅಥವಾ ಇನ್ನೊಂದು ಯಾವುದೇ OTT ಪ್ಲಾಟ್ಫಾರ್ಮ್ನಾಗಲಿ, ಬೇಡ ಸರ್ ಆಯ್ತು ನಾವು ಬರ್ತೀವಿ ಬಿಡಿ ಸರ್. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಗಾಂಧಿನಗರದಲ್ಲಿರೋದೆ ಕೆಲವರು ಎಜುಕೇಟೆಡ್ಸು, ಇನ್ನೆಲ್ಲರೂ ಹೈಯರ್ ಸ್ಟಡೀಸ್ ಮಾಡಿರೋರು, ಪಾಪ ಇಷ್ಟೊಂದು ಓದಿಲ್ಲ ಅವರು, ನನ್ನ ಕಣ್ಣು ಕಾಣುವಂತ ಕೆಲವರು ಪಾಪ ಎಜುಕೇಟೆಡ್ಸ್ಗಳಿದ್ದೀರಾ. ನಿಮ್ಮಿಗಿದ್ದಾರಲ್ಲ PhD ಹೋಲ್ಡರ್ಸು, PhDನ ಮೀರಿ ಇನ್ಯಾವ್ದಾರ HD ಇದೆ ಅದನ್ನ ಮಾಡಿರ್ತಾರೆ, ಅವರಿಂದಲೇ HD ವರ್ಷನ್ ಬಂದಿರೋದು ಗಾಂಧಿನಗರಕ್ಕೆ. ಸೊ ಹಾಗಾಗಿ ಅಂಥವ್ರ ಮಧ್ಯೆ ಈ ಎರಡು ಘಟಗಳು ನಿಂತು ನಾವು ಆಯ್ತು ಸರ್, ನಮಗೆ ನಮ್ಮ ಸ್ಟಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು. ಯಾರು ತುಂಬ ನೋವು ಒಳಗಾಗ್ತಾರೋ ಅವ್ರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕ್ಕೆ ಇದೇ ಕಾರಣ. ಯಾರ್ಯಾರು ನೋವು ಮಾಡಿದ್ರು, ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗಲಿ ಚೆನ್ನಾಗಿರಿ. ಇವತ್ತು ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರ ಸಮಾನ, ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು.
ಅಷ್ಟು ನೋವು ಇದ್ರು ಎದೆ ತಟ್ಕೊಂಡು ಬಂದ್ರು ನನ್ನ ಜೊತೆ ಬನ್ನಿ ಸರ್ ಅಂತ. ಯಾಕಂದ್ರೆ ಇರೋದು ಭೀಮ, ಇಲ್ಲಿ ಭೀಮ ಬಲ. ಸೊ ಹಾಗಾಗಿ ಕೆಣಕಿದ್ರು ಇವ್ರನ್ನ, ಆಸ್ ಇಟ್ ಇಸ್ ನೀನ್ ಬರದಂಗ ಕೆಣಕ್ದೇ ಇದ್ರೆ ಕ್ಷೇಮ ಅಂತ, ಕೆಣಕ್ದೇ ಇದ್ರೇ ಕ್ಷೇಮ, ಭೀಮನ್ನ ಕೆಣಕ್ಬೇಡಿ ಅಂತೇಳಿ ಇವತ್ ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತಗೊಂಡಿದೀವಿ ಅಂದ್ರೆ ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು, ಐ ಆಮ್ ಸಾರಿ. ರಿಸ್ಕ್ ತಗೊಂಡು ಇವತ್ತು ರಿಲೀಸ್ ಮಾಡಿ, ಮತ್ತೆ ಏನಂತಾರೆ ಡೋರ್ಸ್ ಓಪನ್ ಮಾಡಿದ್ರು ಜನರಿಗೆ ಅಂತಾಗ ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿದ್ದಿಂದ. ಸೊ ಎಲ್ಲಾ ಸಿನಿಮಾಗಳು ಒಳ್ಳೇದಾಗ್ಲಿ. ಜಗದೀಶ್, ಕೃಷ್ಣ ಅಂಡ್ ವಿಜಯ್ ಸರ್ ಅಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ಸ್ ಅಗೇನ್ ಕಾರ್ತಿಕ್ ಅಂಡ್ ಯೋಗಿ ಎಜುಕೇಟೆಡ್ಸ್. ಮೈಸೂರು ಏರಿಯಾ ತಗೊಂಡಿರುವಂತ ಗೋಕುಲ್ ಸಿನಿಮಾಸ್ ಓನರ್ ಗೋಕುಲ್ ರಾಜ್ ಅವರು, ನೀವೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು. ಸರ್, ಗೋಕುಲ್ ಸಿನಿಮಾ ನಾವು ಮಾಡಿದ್ರೆ ನಾವು ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ ಭೀಮಾ ಅವ್ರು ಕೊಟ್ಟಿಲ್ಲ ನಮ್ಗೆ. ಫಸ್ಟ್ ನಾವು ಕೇಳಿದೆ ಎಂಟೈರ್ ಕರ್ನಾಟಕ ಕೊಡಿ ಅಂತ. ಅವ್ರಿಗೆ 100% ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ, ಅದಕ್ಕೆ ಅವ್ರು ನಮ್ ಜಗದೀಶ್ ಅವ್ರು ಕೊಟ್ಟಿಲ್ಲ. ಅದರಿಂದ ಒಂದ್ ಸಣ್ಣ ಏರಿಯಾ ಒಂದ್ ಕೊಡ್ತೀವಿ ಸರ್, ದಯವಿಟ್ಟು ಅದೊಂದೇ ಒಂದ್ ಮಾಡಿ ಸಾಕು ತಾವು ಅಂತ. ಅದೊಂದ್ ಏರಿಯಾ ಕೊಟ್ಟರು ನಾವು ಮಾಡಿದೀವಿ. ನಮ್ದು ಒಂದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದೇ ಆಗ್ತಾ ಇದೆ, ಸಕ್ಸಸ್ ಆಗಿದೆ. ನಮ್ ವಿಜಯ್ ಸರ್ ಅಂತೂ ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ನನ್ಗೆ ಆ ಎಂಟೈರ್ ಫಿಲಮ್ ನೋಡಿದೀನಿ, ಅವರು ಹೀರೋ ಹೀರೋ ತರನೇ. ಆದ್ರೆ ಡ್ರ್ಯಾಗನ್ ಮಂಜು ಹತ್ರ ಒಂದು ಏಟ್ಗಳು ತಿಂತಾರೆ, ಫೈಟ್ ಮಾಡ್ತಾರೆ, ಆದ್ರೂ ಕೂಡ ಅವರು ಏನ್ ಮಾಡ್ಬೇಕು ಅದೇ ಮಾಡಿದ್ದಾರೆ ಪಿಕ್ಚರ್ ಅಲ್ಲಿ. ನನ್ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು ಸರ್, ನಮಸ್ಕಾರ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಕ್ಸ್ಟ್ರಾಡಿನರಿ ಕಲೆಕ್ಷನ್ಸ್ ಅಷ್ಟೇ. ಪಾರ್ಕಿಂಗ್ ಇದೆ, ಪಾಪ್ಕಾರ್ನ್ ಇದೆ, ದಯಮಾಡಿ ಬಿಡಿ. ಪಾದಕ್ಕೆ ನಮಸ್ಕಾರ. ನಿನ್ನೆ ಮೂರ್ ಶೋ ನಮ್ ಜಯಣ್ಣ ಅವ್ರು ಇರ್ತಾರೆ, ಅವ್ರು ಯಾವಾಗೂ ನಮ್ಗೆ ಹೇಳ್ತಾರೆ ಒಂದ್ ಮಾತು ಏನಂತ ಅಂದ್ರೆ, ಯಾವ್ದೇ ಫಿಲಮ್ ರಿಲೀಸ್ ಮಾಡಿದ್ರು ಮಂಡೆ ಮ್ಯಾಟ್ನಿ ಫುಲ್ ಆದ್ರೆ ಸೂಪರ್ ಅಂತಾರೆ. ಮಂಡೆ ಮೂರ್ ಶೋ ಫುಲ್ ಆಗಿದೆ ಎಲ್ಲಾ ಥಿಯೇಟರ್ಗಳು, ಎಕ್ಸ್ಟ್ರಾಡಿನರಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಪಿಕ್ಚರ್ ಮಾತ್ರ ಎಕ್ಸ್ಟ್ರಾಡಿನರಿ ಸೂಪರ್ ಡೂಪರ್ ಹಿಟ್. ಇದೇ ತರ ಇನ್ನ ಬರೋ ಸಿನಿಮಾಗಳೆಲ್ಲ ಚೆನ್ನಾಗಾಗ್ಲಿ, ಎಲ್ಲಾ ಥಿಯೇಟರ್ ಮಾಲೀಕರು ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ ಜಯಣ್ಣ ಹೆಂಗೆ ಅಂದ್ರೆ ಗುರಾಜಿಲ್ ನಾಡಿ ಇದ್ದಂಗೆ, ಎಲ್ಲ ಹರಿಕತೆ ಹೇಳಲೇಬೇಕು, ಹರಿಕತೆ ಕೇಳ್ಕೊಂಡೆ ನಾವು ಉದ್ದುಕೋಬೇಕು. ಹೋದವಲ್ಲ ಇಲ್ಲ ಇರೋದು ಉಪಕತೆ ಹೇಳ್ತೀನಿ ಬಾರ್ಲ ಅಂತ, ಹರಿಕತೆ ಉಪಕತೆ ನಾವು ಕೇಳಿದ್ರೇನೆ ಜಯಣ್ಣ ಹತ್ರ ನಮ್ಗೆ ಸಂತೋಷ ಆಗೋದು. ಯಾವ ಫಂಕ್ಷನ್ಗೂ ಬರಲ್ಲ ಈ ಜಯಣ್ಣ ಮೇಲೆ. ಈಗ ನನ್ ಮಗ ತುಂಬಾ ಕೆಲಸ ಮಾಡ್ತಾ ಇದ್ದಾನೆ. ನನ್ ಮಗ ಸರ್ ಒಂದ್ 5 crore ಆಗ್ಬೋದು ಸರ್. ಸರ್ ಹೇಳ್ಬಿಡಿ ಸರ್, ನೀವೇ ಮಾತಾಡಿ, ಕುತ್ಕೋತೀನಿ ಆರಾಮಾಗಿ. ಸೊ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ, ಎಕ್ಸ್ಟ್ರಾ ಆರ್ಡಿನರಿ ಬಂದಿದೆ. ಬಟ್ ಗಾಂಧಿನಗರದಲ್ಲಿ ಈ ತರ ಗಡ್ಸಿಟ್ಕೊಂಡು ರಿಲೀಸ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಗ್ರೇಟ್ ಅಂತ ಹೇಳ್ತೀನಿ ಇಬ್ಬರಿಗೂ. ಸೊ ಗ್ರ್ಯಾಂಡ್ ಸಕ್ಸಸ್ ಆಗಿದೆ, ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ ಮಾತ್ರ. ಸೊ ವಿಶ್ ಯು ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಿನಿಮಾಗು ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಥಿಯೇಟ್ರಿಕಲ್ ಬಂದ್ಬಿಡಿ ಅಂತ ಅವತ್ತಾಗ ಮಾತಾಡಿದ್ವಿ. ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು ಯೋಗಿ ಅವರು ಆಫೀಸ್ ಅಲ್ಲಿ ಸಿಗ್ತೀವಿ. ಫಸ್ಟ್ ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ, ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ, ನಿಮ್ಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮ್ಗೆ ನಮ್ಮ ಬ್ರದರ್ಸ್ ಅವರೇ. ಅದಾದ್ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ, ಸಿನಿಮಾವನ್ನ ತಲುಪಿಸೋದಿದೆಯಲ್ಲ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಕಿವಿ ಮಾತ್ರ ಒಂದ್ ಸ್ವಲ್ಪ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಆ ವಿಷಯದಲ್ಲಿ ನಮ್ಗೆ ಈಗ ನಾನ್ ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಈಗ ಒಂದು ಹೋಟ್ಲ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ, ಅಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಹೋಟ್ಲ್ ಇದೆಯಾ, ಈ ಏರಿಯಾದಲ್ಲಿ ವೆಜ್ ಇದೆಯಾ ನಾನ್ ವೆಜ್ ಇದೆಯಾ, ಹೆಂಗ್ ಸರ್ವೆ ಮಾಡ್ತೀರಿ. ಒಂದ್ ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ, ಏನೇ ಒಂದು ಓಪನ್ ಮಾಡ್ಬೇಕಾದ್ರು ಒಂದ್ ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು. ಆದ್ರೆ ನಾನ್ ಅಬ್ಸರ್ವ್ ಮಾಡಿರೋದು, ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ, ಬ್ಲೈಂಡ್ ಆಗಿ ಬರ್ತಾರೆ, ಸಿನಿಮಾ ಮಾಡ್ತಾರೆ, ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಒಯ್ತೀರಾ.
ದಯವಿಟ್ಟು ಇಂಡಸ್ಟ್ರಿಗೆ ಬಯ್ಯೋ ಯೋಗ್ಯತೆ ಅಧಿಕಾರ ಯಾರಿಗೂ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ರಿಟರ್ನ್ ಆಗುತ್ತೆ. ಏಕೆಂತಂದ್ರೆ ಇವತ್ತು ನಾವಿಲ್ಲಿ ಸುಳ್ಳು ಹೇಳ್ಬೋದು, ಇವತ್ತು ಯಾರೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಎಲ್ಲಾ ಥಿಯೇಟರ್ ಕೂಡ ನನಗೆ ರಿಟರ್ನ್ ಆಗುತ್ತೆ. ಎಲ್ಲಾ ಕಡೆ ಫಸ್ಟ್ ಎಲ್ಲಾ ಕಡೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವ ಥಿಯೇಟರ್ ಸರ್, 8 ತಿಂಗಳಿಂದ ಸಿನಿಮಾನೇ ಇರಲಿಲ್ಲ ಅಂತದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕಿದಾಗ ಯಾರು ಸಿನಿಮಾ ತೆಗಿಯಲ್ಲ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್. ಆಮೇಲೆ ನಮ್ದೇ ಥಿಯೇಟರ್ ಕೊಡ್ತೀವಿ. ಆಮೇಲೆ ಮೇನ್ ಏನು ಅಂತ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಥಿಯೇಟರ್ ಕೊಡಿದೆ ಮೇನ್ ಆಗಿ. ಹಾಗಾಗಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾಗೆ. ಕಾ ಪಿಕ್ಚರ್ ಪ್ರವೀಣ ಮತ್ತೆ ಸುಮಂತ್ ಓಕೆ ಕಾ ಪಿಕ್ಚರ್ ಪ್ರವೀಣ ನೀನ್ ಮಾತಾಡ್ಬೇಕಪ್ಪ. ನಾನು ಮಾತಾಡೋದೇನಿಲ್ಲ, ನೀನ್ ಮಾತಾಡಬೇಕು. ನಿನ್ನ ಸಹಾಯ ತುಂಬಾ ಯಶಸ್ವಿಗೆ ಇಂದು ಕೂಡ ಸಹಾಯ ಆಗಿದೆ. ನನಗೊಬ್ಬ ತಮ್ಮನ ಸ್ಥಾನ ತುಂಬುವಂತ ಇನ್ನೊಬ್ಬ ಒಳ್ಳೆಯ ಒಳ್ಳೆಯ ಹಾರ್ಡ್ ವರ್ಕರು ಒಳ್ಳೇದಾಗಲಿ ನಿಮಗೆ. ನೀನು ಹೇಳಿ ಮಾತಾಡ್ತೀನಿ. ಇನ್ನೆರಡು ಹೆಸರು ಮತ್ತೆ ಇವ್ರದ ಹೆಸರು. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರಮೋಷನ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೀರ, ಪ್ರಮೋಷನ್ ಅಂದ್ರೆ ಹೀಗೆ ಮಾಡ್ಬೇಕು ಅಂತ. ಅದಕ್ಕೆ ಮೊದಲನೇ ಕಾರಣ ವಿಜಯ್ ಸರ್, ಯಾಕೆಂದ್ರೆ ವಿಜಯ್ ಸರ್ ದೇ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಅವ್ರದ್ದೆ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತೆ ಮೇನ್ ನಮ್ಮ ಅಲ್ಲೂರಗು. ಅಲ್ಲೂರಗು ತುಂಬಾ ಈ ಸಲ ಯುನಿಕ್ ವೇಗಳಲ್ಲಿ ಪ್ರಮೋಟ್ ಮಾಡಿದ್ರು, ಅವ್ರಿಗೆ ಅದೊಂದು ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸಲ. ಅವೆಲ್ಲ ನಮ್ಗೆ ತುಂಬಾ ಪ್ಲಸ್ ಆಯ್ತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಯ್ ಸರ್ನ ಐಡಿಯಾ ಮಾಡ್ಕೊಡಿ, ನೆಕ್ಸ್ಟ್ ಫ್ರೀ ಆಗಿದಾಗೆಲ್ಲ ಪ್ರಮೋಷನ್ ಕಿಂಗ್ ಈಗ. ನಾನು ಪ್ರೊಡ್ಯೂಸರ್ಸ್ ಮಾತ್ರ ಮಾಡೋದು ನೆಕ್ಸ್ಟ್ ಫಿಲ್ಮ್ ಪ್ರೊಡ್ಯೂಸರ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಎಲ್ಲ ಕಾರಣ ಅಂತಂದ್ರೆ ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ ದೊಡ್ಡ ತಲೆ ವಿಜಯ್ ಸರ್ ನನ್ನನ್ನ ದುಡ್ಡು ಕೊಟ್ಟಿರೋದು ಕೃಷ್ಣ ಸಾರ್ಥಕ್ ಮತ್ತೆ ಜಗದೀಶ್ ಅವರು. ಸೊ ಒಂದು ಅಂದ್ರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಅಂಡ್ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರವತ್ತು ಏನು 2 ವರ್ಷದಿಂದ ನಮ್ಗೆ ಆಪರ್ಚುನಿಟಿ ಕೊಟ್ರು ಅದಕ್ಕೆ ನಮ್ಮ ತಂಡ ಕನ್ನಡ ಪಿಕ್ಚರ್ ತಂಡ ವಿಶೇಷವಾಗಿ ಸುಮಂತ ರವಿ ಕಾವ್ಯ ಮತ್ತೆ ನಮ್ಮ ಇಡೀ ಎಡಿಟರ್ಸ್ ವರುಣ ಕಿರಣ್ ನಮ್ಮ ತಂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆಕ್ಚುಲಿ ರಜಾನ ಕೊಟ್ಟಿಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು ಮೀಡಿಯಾದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅಂದ್ರೆ ಇಂಡಸ್ಟ್ರಿ ಈ ತರದ ಒಂದು ಸ್ಥಿತಿಯಲ್ಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು. ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ ಸ್ವಲ್ಪ ಇದಾಗ್ತದೆ. ವಿಜಯ್ ಸರ್ ತಂಡ ಅಲ್ಲೂರಗ ಆಗಿರ್ಬೋದು ಪುನೀತ್ ಆಗಿರ್ಬೋದು ನಮ್ಮ ವೀರು ಆಮೇಲೆ ತಂಬಿ, ಸೊ ಇವರ ಸಹಕಾರ ತುಂಬಾ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಇದೆಲ್ಲದರ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ವಿಜಯ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಅಂದ್ರೆ ಪ್ರತಿ ಸಲ ನನ್ನ ನಂಬ್ತಾರೆ ಆಮೇಲೆ ನಾನು ಹೇಳೋದನ್ನ ಗೌರವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಅದು ಯಾವಾಗ್ಲೂ ವರ್ಕ್ ಆಗುತ್ತೆ ಕೂಡ. ಒಂಥರ ಲಕ್ಕಿ ಅದು, ಅದೃಷ್ಟ. ನಾವೇನೇ ಮಾಡಿದ್ರು ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತೆ ಕೃಷ್ಣ ಸಾರ್ಥಕ್ ಅವರು ಮತ್ತೆ ಜಗದೀಶ್ ಸರ್ ತುಂಬಾ ಥ್ಯಾಂಕ್ಸ್. ಪ್ರತಿ ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಅಂಡ್ ನವರಸನ್ ಮೈ ಫ್ರೆಂಡ್, ನವರಸನ್ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದಾರೆ. ನಾಳೆ ಏನೋ ಮಾಡಬೇಕು ಅಂದ ತಕ್ಷಣ ಕ್ವಿಕ್ ಆಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ ಜೊತೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್, ಅದು ಜನ ಥಿಯೇಟರ್ ಬರೋದು ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು. ಭೀಮಾ ತಂಡ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಡೇ ಒನ್ ಇಂದನೂ ಮಾಡಿತ್ತು. ಇವತ್ತು ಅದು ಪ್ರೂವ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಅಲ್ಲೂರ ಹೇಳಿದ್ರು ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಗೆ ಆರ್ಟಿಸ್ಟ್ ಗಳು ತುಂಬಾ ಇಂಪಾರ್ಟೆಂಟ್. ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಪ್ರತಿ ಸಿನಿಮಾ ಪ್ರಮೋಷನ್ ಬೇಕಾಗ್ಲೂ ಹೇಳ್ತೀನಿ ಇದ್ರೆ ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸರ್, ಅವರು ಇಳಿದು ಇದೆಲ್ಲ ಮಾಡಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಯಾರು ಇದೊಂದ್ರೆ ನಡಿಯಪ್ಪ ಅದು ನಡಿಯಪ್ಪ ಅವ್ರ ಕರ್ಸಪ್ಪ ಸಿ ಆ ತರದ ಒಂದು ಎನರ್ಜಿ ಮತ್ತೆ ಪಾಪ ಅವ್ರು ನನ್ನ ಪ್ರಕಾರ ನಾಟಕವಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ. ಅಷ್ಟು ಎನರ್ಜೆಟಿಕ್ ಆಗಿ ನಮ್ ಜೊತೆ ಸಾಥ್ ಕೊಟ್ರು. ಎಲ್ಲಾ ಕ್ರೆಡಿಟ್ ನಾನ್ ವಿಜಯ್ ಸರ್ಗೆ ಕೊಡಕ್ ಇಷ್ಟಪಡ್ತೀನಿ. ವಿಜಯ್ ಸರ್ ಇದೆಲ್ಲ ಥ್ಯಾಂಕ್ ಯು. ನೀವು ಮಾಡಿಕೊಟ್ಟಂತ ಕಾರ್ಯಕ್ರಮಗಳು ಎಲ್ಲವೂ ಈ ಭೀಮನ ಸಕ್ಸಸ್ಗೆ ಸೇರ್ಕೊಡತ್ತಾಗಿ ನಿಮ್ಮೆಲ್ಲರಿಗೂ ನಾನು
ಜೋರಣಿ ಆಗಿರ್ತೀನಿ. ಎಸ್ ಲವರ ಸರ್, ಪಾಪ ಡ್ರಗ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಸ್ಪೆಷಲಿ ಇವತ್ತಿನ ತೊಂದರೆ ಇಲ್ಲ. ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ಸ್ ಇದೆ. ಥ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್, ಯಾಕೆಂದ್ರೆ ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ, 7ನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಹ್ಯಾಬ್ ಸೆಂಟರ್ ಅಲ್ಲಿ ಸೇರ್ಕೊಂಡಿರೋದನ್ನ ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನ ಹಾಕಿದ್ದೀನಿ, ಮತ್ತೆ ಕೆಲವು ಪೆಡ್ಲರ್ಗಳ ನಂಬರ್ಗಳು ತಗೊಂಡಿದ್ದೀನಿ. ಹಂಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು, ಬಂದ್ರೆ ತೊಂದರೆ ಇಲ್ಲ. ನಾನು ಮೊನ್ನೆ ಅಂದೆ ಥ್ರೆಟ್ಟು ಮಾಡೋರಿಗೆ ಥ್ರೆಟ್ ನಾನು, ಸೊ ಹಂಗಾಗಿ ಬರಲಿ, ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರತ್ತೆ 100% ಬರುತ್ತೆ, ಯಾಕಂದ್ರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗಾಗಿದೆ ನಿನ್ನೆ ರಾತ್ರಿ ಒಂದು ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತೊಂದು 7ನೇ ಕ್ಲಾಸ್ ಮಗು ಮನೇಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ ಅದು. ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸ್ದೆ. ತುಂಬಾ ನೋವಿನ ಸಂಗತಿ ಏನು ಅಂದ್ರೆ ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವ್ರು ನಿಜವಾಗ್ಲೂ ನನ್ನ ಕೋಪ ಬಂತು, ಭೀಮಾ ಆಗ್ಲೇಬೇಕು, ಭೀಮಾ ಆಗದೆ ಸರಿಯಾಗಲ್ಲ ಅಂದ್ರೆ ವ್ಯವಸ್ಥೆ ಕೈ ತಗೊಳದೆ ಇದ್ದಾಗ ಯಾರೋ ನನ್ನಂತವ್ರು ನಿಮ್ಮಂತವ್ರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡುಗಿನ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೆ ಇದ್ದಾಗ ಹಂಚ್ಕೋತೀವಿ ಸರ್ ಒಂದೇ ನೀಡ್ಲಿನ, ಆ ಒಂದೇ ನೀಡ್ಲಿಂದ ಬಂದಿದೆ, ಐ ಆಮ್ ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಣು ಮಗು. ಲಿಟ್ರಲ್ ಆಗಿ ಹತ್ತಿಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಇದು ನೋಡಿದಾಗ ತುಂಬ ಕೋಪ ಬರುತ್ತೆ. ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೋತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದ್ರೆ ಸಿನಿಮಾ ಆಯ್ತು, ಸಿನಿಮಾ ಹಿಟ್ ಆಯ್ತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದ್ರೆ ನಾವೆಲ್ಲ ಹೋರಾಡ್ತಾ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಅವರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ, ಈ ಟೈಡಲ್ ಅನ್ನೋ ಒಂದು ಮಾತ್ರ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ನೀವು ನಂಬೋದಿಲ್ಲ. ಮೊನ್ನೆ ಮಲ್ಲೇಶ್ವರಂಲ್ಲಿ ಒಂದು ಆರ್ಟಿಕಲ್ ಓದ್ದೆ, KC ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ HIV ಆಗಿರೋದು. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಯಾರ ಮಕ್ಕಳಿಗೆ ಬೇಕಾದರೂ HIV ಪಾಸಿಟಿವ್ ಆಗ್ಬೋದು. ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತದಾರೆ ಅಂತ ಗೊತ್ತಿಲ್ಲ. ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತ್ಬಿಟ್ಟಿದೆ. ಅದನ್ನು ನಾಶ ಮಾಡೋಕೆ ಆಗ್ತಿಲ್ಲ, ನನಗೆ ಗೊತ್ತು. ಯಾಕೆ ಆಗ್ತಿಲ್ಲ ಅಂದ್ರೂ ನನಗೆ ಗೊತ್ತು. ಇದಕ್ಕೆ ಥ್ರೆಟ್ಗಳು ಬರ್ತಾವೆ, ನನಗೆ 100% ಬರುತ್ತೆ ಥ್ರೆಟ್ಟು. ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದೆ ನಾನು. ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದು ಜಾಸ್ತಿ ಯಾವಾಗ್ಲೂ. ಆದರೆ ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ HIV ತರ್ತಾ ಇದೆ. ನೀವು ನಂಬೋದಿಲ್ಲ, ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತು ಹಾಕ್ಬೇಕಾಗಿತ್ತು, ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಬಟ್ ಆದರೂ ತಡಿಯೋಕೆ ಆಗ್ತಾ ಇಲ್ಲ. ಇಡೀ ಬೆಂಗಳೂರಲ್ಲಿ ಒಂದು 20-25% ಮಕ್ಕಳು HIV ತುತ್ತಾಗ್ತಾರೆ. ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ, ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ, ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ, ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ 5 ವರ್ಷಕ್ಕೆ ನಿಮಗೆ ಈಗ HIV ತುತ್ತಾಗಿರೋ ಮಕ್ಕಳು, ನೀವೇನು ವೋಟ್ ವೋಟ್ಗೆ ವೋಟ್ ಬೇಕು ಅಂತ ಕಾಯ್ತಿರ್ತೀರಾ, ವೋಟ್ ಹಾಕೋಕ್ಕೆ ಗತಿ ಇಲ್ಲಿರೋ ಮಕ್ಕಳು ಸತ್ತು ಹೋಗ್ತಾರೆ. ಇನ್ನೊಂದು 20 ವರ್ಷ ಹೋದರೆ ಬರುವಂತ ಪೀಳಿಗೆಯಲ್ಲಿ 80% HIV ಪಾಸಿಟಿವ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದ್ದು ಸುಮ್ಮನೆ ಸರ್. ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ದೊಡ್ಡ ಇಲಾಖೆ ಅದು,
ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸಾರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯ್ತು ಸರ್ ಹೋಗೋಣ ಅಂದಿದ್ದಾರೆ. ಶಿವಕುಮಾರ್ ಸಾರ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಷುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮವರು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನ್ಸಿದ್ರೆ ಖಂಡಿತವಾಗ್ಲೂ ತಗೊಂಡೋಗಿ ತೋರಿಸ್ತೀನಿ. ಯಾಕಂದ್ರೆ ಎಲ್ಲವೂ ಮಾಹಿತಿ ಆಗಿದೆ ಇದು, ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಸುಮ್ನೆ ಯಾರನ್ನು ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ, ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ ಅದು ಓಕೆ, ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನ, ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೇ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಪೆಡ್ಲರ್ಗಳು. ಮೊನ್ನೆ ತುಂಬಾ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದೆ, ತುಂಬಾ ಹೊತ್ತು ಹೊರಗಡೆ ಬರಲಿಲ್ಲ ಅವನು, ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬಂದು ಸ್ಟೇಷನ್ ಕೊಡ್ತಿದ್ದೆ ಅವನು. ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅಲ್ಲೂ ರಘು, ನಾವು ಸುಮಾರು ಒಂದು 8 ಅವರ್ ಕಾದಿದೀವಿ, ಊಟ ಮಾಡಲಿಲ್ಲ. ಒಬ್ಬನನ್ನ ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡದೇ ಹಿಡಿತೀವಿ, ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟ್ ಎಲ್ಲ ಹುಡುಗರು ನೋಡ್ಲಿ ಇದನ್ನು ಹೇಳಿ ಸರ್. ಡಿಪಾರ್ಟ್ಮೆಂಟ್ ನಾನು ತೋರ್ಸಕ್ ರೆಡಿ ಇದ್ದೀನಿ, ನಾನು ಕಮಿಷನರ್ ಅವರಿಗೆ ಒಂದು ಒಂದು ಮನವಿ ಕೊಡ್ತೀನಿ. ಮನವಿಗಿನ್ನ ಹೆಚ್ಚಾಗಿ ನಾ ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗು ಏನು ಎಚ್ ಐ ವಿ ಆಗಿದೆ, ನಮಗೆ ಕೈಗೆ ಸಿಕ್ಕಿರುವಂತ ಈ ಒಂದು ಹೆಣ್ಮಗು, ಅದು ಇನ್ನೊಂದು 20 ವರ್ಷ ಇರ್ಬೋದು ಅಷ್ಟೇ, 20-21 ವರ್ಷ ಬಹುಶಃ ಬಂದು 1 ವರ್ಷ 2 ವರ್ಷ 18 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ ಎಚ್ ಐ ವಿ ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಇವತ್ತು. ನನಗೆ ಆ ಕೋಪ ತುಂಬಾ ಇದೆ, ನಾನು ಅದಕ್ಕೇನೆ ಅಷ್ಟು ಹಾರ್ಶ್ ಆಗಿ ಪಿಚ್ಚರ್ ನಾನು ಮಾಡಿರೋದು. ಎಲ್ರಿಗೂ ಕೇಳ್ತಾರೆ ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರಾ, ಏನ್ ನಿಮಗ್ ಬಂದಿರೋದು, ಒಂಥರ ಅನ್ಸುತ್ತಲ್ಲ. ಹೌದು, ನೀವ್ ಎತ್ಕೊಳ್ದೆ ಹೋದ್ರೆ ನನ್ನಂತವ್ನು ಯಾರೊಬ್ಬ ಉಟ್ಕೋತಾರೆ? ಯಾವ್ದೋ ಒಂದು ಹೆಣ್ಮಗು ತಂದೆ ಉಟ್ಕೋಬಹುದು, ಹೆಣ್ಮಗು ಅಣ್ಣ ಉಟ್ಕೋಬಹುದು, ಗಂಡ್ ಮಗುವಿನ ತಂದೆ, ಅಣ್ಣ, ಚಿಕ್ಕಪ್ಪ ಯಾರೋ ಒಬ್ರು ಎತ್ಕೋತಾರೆ ಕೈಗೆ ನಾವ್ ಮಾಡ್ತೀವಿ ಅಂತ. ಈಗಾಗ್ಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆದ್ರೂ ಆಕ್ಷನ್ ತಗೋತಾ ಇದಾರಂತೆ ಚಿಕ್ಕದಾಗಿ, ಬಟ್ ಸೀರಿಯಸ್ ಆಗಿ ಆಗ್ಬೇಕು. ಆದ್ರೆ ಅವತ್ತು ಗಾಂಜಾ ಬಂದಾಗ ನಾವ್ ನಿಲ್ಸಕ್ ಆಗ್ತಿಲ್ಲ, ಬಟ್ ಈ ಟೈಟಲ್ ನಾವ್ ಇವತ್ತು ಹೊಸಕದೇ ಹೋದ್ರೆ ದೇವರಾಣೆ ಹೇಳ್ತೀನಿ ಸರ್, ಬೆಂಗಳೂರು ನೀವು ನಂಬಲ್ಲ, ಉಡ್ತಾ ಪಂಜಾಬ್ ಆಯ್ತು ಗೊತ್ತಾ, ಆ ತರ ಆಗತ್ತೆ ನಮ್ ಬೆಂಗಳೂರು. ಯಾರ್ಯಾರು ಗಂಟ್ಕೊಳತ್ತೆ ಗೊತ್ತಿಲ್ಲ. ಫಸ್ಟ್ ಸಲಗ ಮಾಡಿದಾಗ ಫ್ಲೂಕ್ ಅಂತ ಹೇಳ್ತಾರೆ, ತುಂಬಾ ಖರ್ಚು ಹಾಕೊಂಡಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು ಬಿಫೋರ್ ರಿಲೀಸ್. ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತು ಸರ್? ನಾನು ಕಿವಿಗೆ ಎಲ್ಲ ಬೀಳ್ ಸರ್, ನಾನು ಎಲ್ಲಾ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು, ಇಲ್ಲಿ ನೋಡಿದ್ರೆ ಅಲ್ಲಿ ಬೌನ್ಸ್ ಆಗತ್ತೆ, ಅಲ್ಲಿ ನೋಡಿದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಂಗಾಗಿ ಎಲ್ಲಾ ವಿಷಯ ನಮ್ ತಲೆ ಒಳಗಡೆ ಹೋಗ್ತಾನೇ ಇರತ್ತೆ, ಎಲ್ಲ ಹೋಗ್ತಿರತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡೆ, ಅದಾಯ್ತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೆ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ, ಒಂಟಿ ಸಲಗ ಇದ್ದಂಗೆ ಕಟ್ಕೊಂಡ್ಬಿಟ್ಟು ನೋಡೋದೇ ಇಲ್ಲ. ನಾನು ಗೆದ್ದೇ ಗೆಲ್ತೀನಿ, ನಾನಂತೂ ಸೋಲಲ್ಲ. ಒಂಟಿ ಸಲಗನು ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರತ್ತೆ ದಾರಿ ಮಾಡ್ಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಮ್ಯಾಟ್ರಿಕ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನನ್ನ ನಾನು ನಂಬಿರೋ ಗುರು ಅವ್ರು ಬರೆಸ್ಕೋಬೇಕು, ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇಟ್ಲಿ ಅಂತ ಕೇಳ್ಕೋತೀನಿ. ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದ್ರೆ ನಿಮ್ ಸಿನಿಮಾ ಅಂತಲ್ಲ, ಯಾವ ಸಿನಿಮಾ ನೋಡಲ್ಲ ಅನ್ನೋ ತರದ್ದೆಲ್ಲ ಇತ್ತು, ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ
ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯ್ತು, ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ, ಆದರೆ ನೋಡ್ತಾ ಇರೋರು. ಹಾಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಗೆ ಗೌರವ ಇದೆ, ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ, ಮತ್ತು ಅದನ್ನು ತಗೊಂಡು ಪಾಸಿಟಿವ್ ಆಗೇ ತಗೋತೀವಿ. ಎಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋಣ. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಸರ್, ರಿಸ್ಕ್ ಮತ್ತೆ ಧೈರ್ಯ, ನಾನ್ ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬಾ ನಂಬಿಕೆ ಇಟ್ಕೋತೀನಿ ಸರ್. ನಾನು ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊತೀನಿ ಯಾವಾಗ್ಲೂ. ನನ್ನ ಮನೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀ ನನಗೆ ಈ ಒಂದು ಸಕ್ಸಸ್ ಕೊಟ್ರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಂಗ್ ನಿಲ್ಲಲ್ಲ, ತಯಾರಿ ಇಲ್ಲ ಅಂದ್ರೆ ನಾನು ಯಾರಿಗೂ ಬಿಡೋದೂ ಇಲ್ಲ, ಅದು ನನ್ನ ಸ್ಟೈಲ್ ಯಾವಾಗಲೂ. ಸರ್, ಸಲಗಾ ಟು, ಭೀಮಾ ಟು, ಈಗ ನೆಕ್ಸ್ಟ್ ತಂಬಿದು ಕ್ಲೈಮ್ಯಾಕ್ಸ್ ಅಲ್ಲಿ ಸರ್, ಅದು ನನ್ನನ್ನು ನಂಬಿ ಬಂದಂಥ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತು ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತು ಇನ್ಯಾರು ನಮ್ಮ ಜೀವನ ಎಲ್ಲರೂ ನನ್ನನ್ನು ನಂಬ್ಕೊಂಡು ಬಂದು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದನ್ನು ನಾನು ಯಾವತ್ತು ಬೇಕಾದರೂ ಬರೆಯೋಕ್ಕೆ ರೆಡಿ ಇದ್ದೀನಿ, ಬಿಕಾಸ್ ಅದು ನನ್ನ ಕೈಯಲ್ಲಿರೋವಂಥ ಒಂದು ಗ್ರಿಪ್ ಅದು. ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ, ಅವರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಾಗಾಗಿ ಅವ್ರಿಗೆ ಫಸ್ಟಿಗೆ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ನು ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ ಹೇಳಿದ್ದೀನಿ ಬರೆಯೋದಕ್ಕೆ. ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ ಹಂಗಲ್ಲ, ಅವ್ರ ಕಾಲೇ ಕೊಟ್ಬಿಟ್ಟಿದ್ದೀನಿ ಸರ್ ಅವ್ರಿಗೆ. ಹಂಗಾಗಿ ನನಗೆ ಅಂದ್ರೆ ರಿಪೀಟ್ ರಿಪೀಟ್ ಮಾಡೋದಕ್ಕಿಂತ ಇದಾದ್ಮೇಲೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮಾಡೋಣ ಅನ್ನೋ ಆಸೆ. ಅವರು ಒಂದು ಗ್ಯಾಪ್ ತಗೊಳ್ಳಿ, ನಾನು ಒಂದು ಗ್ಯಾಪ್ ತಗೋತೀನಿ. ತುಂಬಾ ಹೊತ್ತಿಂದ ಜಗಳ ಆಡ್ಕೊಂಡ್ಬಿಡ್ತೀನಿ, ನೋಡಿದಿರಲ್ಲ ನೀವು, ಅಂದ್ರೆ ನಾನೇ ಅಂತಲ್ಲ, ಯಾವುದೇ ಸಂಬಂಧಗಳೇ ತುಂಬಾ ಹೊತ್ತಿಗಿದ್ರೆ ಮಗಳಿಗೆ ಹೇಳ್ಬಿಡ್ತಾರೆ, ಬೇಡ ಅದು ನನ್ನ ಮೇಲೆ. ಅವ್ರಿಗೆ ನನ್ನ ಅಷ್ಟು ಗೌರವ ಇಟ್ಟಿದ್ದೆ, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಸಣ್ಣ ಗ್ಯಾಪ್ ತಗೋತೀನಿ, ನನ್ಗೆ ಅದೇ ತರ ಟೇಸ್ಟ್ ಪ್ಯಾಷನ್ ಇರುವಂತ ಪ್ರೊಡ್ಯೂಸರ್ಸ್ ಬೇಕು ನನಗೆ. ಆ ಪ್ರೊಡ್ಯೂಸರ್ ಕಾಯ್ತಾ ಇದ್ದೀನಿ ನಾನು. ಸೊ ಹಂಗಾಗಿ ತಂಬಿದ್ದೀನಿ, ನಾನು ಅನೌನ್ಸ್ ಮಾಡ್ತೀನಿ. ಅನೌನ್ಸ್ ಮಾಡಿ ತುಂಬಾ ಯಾರು ಸರ್ ನಾವಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತ ಯಾರು ಬರ್ತಾರೋ, ಬಿಕಾಸ್ ನಮ್ಮ ಸ್ಟೈಲ್ ನಿಮಗೆ ಗೊತ್ತಲ್ಲ, ನನ್ನನ್ನು ನಂಬಿದ್ದವರು ಇವ್ರು ಹಂಗೆ ಇದ್ರು, ಏನು ಹೇಳಿದ್ರು ಬೇಡ ಅಂದಿಲ್ಲ ನಮಗೆ. ಆ ಥರದ ಪ್ರೊಡ್ಯೂಸರ್ಗಳು ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀನಿ ಸಖತ್ತಾಗಿದೆ, ಬಟ್ ಅದೊಂಥರ ಇದೆ ಅಂತ ಹೇಳಿದೆ. ನಾನು ಹೇಳಿದೆ, ಗುರು ಒಂದು ಕೆಲಸ ಮಾಡು, ನೀ ಡೈರೆಕ್ಷನ್ ಮಾಡ್ಬಿಡು, ನಾನು ಆ್ಯಕ್ಟಿಂಗ್ ಮಾಡ್ಬಿಡ್ತೀನಿ ಅಂದೆ. ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದರೆ, ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ, ಇದಕ್ಕೆ 1,000, ಇದಕ್ಕೆ 1,00,000, ಇದಕ್ಕೆ 1,00,000, ಅನ್ನಕ್ಕೆ ಇಷ್ಟು ಹಾಕ್ಬೇಕು, ಬೆಳೆಗೆ ಇಷ್ಟು ಕೊಡಬೇಕು, ಬೆಲ್ಲಕ್ಕೆ ಇಷ್ಟು ಕೊಡಬೇಕು, ಆಕೆ ಇಷ್ಟು ಕೊಡಬೇಕು. ಅವರೇ ಕತೆ ಕೇಳಿದಿರಾ, ಅವರೇ ಲಿಸ್ಟ್ ಕೊಟ್ಬಿಡ್ತಾರೆ, ತೊಗೊಳ್ಳಿ ಇಷ್ಟು ಅಡುಗೆ. ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ, ಆ ಲಿಸ್ಟ್ ಕೊಟ್ಬಿಡ್ತಾರೆ, ಈ ಲಿಸ್ಟ್ ಇದ್ರೆ ಪಿಕ್ಚರ್ ಮಾಡೋಣ ಅಂತ. ದೇವರಾಣೆಗಳು ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ, ನಮ್ಮನ್ನು ಫ್ರೀ ಬಿಡಬೇಕು. ಇವಾಗ ನನ್ನ ಕೃಷ್ಣನ ಮತ್ತು ಜಗದೀಶನ ಸಂಬಂಧ ಹೆಂಗೆ ಅಂದರೆ, ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡು ಅಂತ. ಯಾಕೆಂದ್ರೆ ಆ ಥರದ್ದು ನಡೆದಿದೆ, ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ. ನಾವೆಲ್ಲ ವಿ ಟೈಪ್ ಫಾರ್ ದ ಅಚೀವ್ಮೆಂಟ್, ಯಾವಾಗಲೂ ಸಾಯದೇ ಅಚೀವ್ಮೆಂಟ್ ಮಾಡೋಕೆ ಕೊಡ್ತಾ ಇರ್ತಾ ಇರ್ತೀವಿ. ಸೊ ಹಂಗಾಗಿ ಆ ಥರ ಪ್ಯಾಷನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್, ಬರಲಿ ನನ್ನ ತಂಬಿ ಸಿನಿಮಾಗೆ ನಾವು ಮಾಡ್ತೀವಿ. ಸರ್, ನೆಕ್ಸ್ಟ್ ಲೈನ್ ಅಪ್ ಮೂವಿ ಜಡೇಶ್ ಇದೆ, ಜಡೇಶ್ ಜೊತೆಯಲ್ಲೇ ತಂಬಿ ಇದು, ತಂಬಿ ಸ್ಟಾರ್ಟ್ ಮಾಡ್ತೀನಿ. ಅರ್ಜುನ್ ಜನ್ಯ ಮೇಲೆ ಸಿಟ್ಟಿದೆ, ಅರ್ಜುನ್ ಜನ್ಯ ಮೇಲೆ ನನಗೆ ಪ್ರೀತಿ ಸರ್. ಅರ್ಜುನ್ ಜನ್ಯ ನನ್ಗೆ ಒಂದು ವೆರಿ ನನ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನಾನು. ಯಾಕೆಂದ್ರೆ ಈಗ ಏನಾಗತ್ತೆ ಸರ್, ಈಗ ಈ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡ್ತೀವಲ್ಲ, ಆತ ಸೀನ್ ತೆಗಿತಾ ಅದು ಡೈಲಾಗ್ ಇರ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ಕೊಂಡಿದ್ದೆ. ಹಿಂಗೆ ಜಾಕ್ ಬಂದಾಗ ಅದು ಅನಿಸ್ತು ನನಗೆ, ನೀಟಾಗಿ ಹಂಗೆ ಮುದ್ದಾಗಿ ಅರ್ಜುನ್ ಜನ ಬಿಗಿನಿಂಗ್ ಅಲ್ಲಿ ಹೇರ್ಗಿರೆಲ್ಲ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು, ಯಾರು ನೋಡೋ ಏ ಅರ್ಜುನ್ ಜನ್ಯ ತರ ಸರಿ ಡೈಲಾಗ್ ಹೇಳ್ಬಿಡಪ್ಪ ಅಂದೆ. ಸೊ ಹಾಗಾಗಿ ಅರ್ಜುನ್ ಜನ್ಯ ನನ್ನ ಪ್ರೀತಿಯಿಂದ ಹೇಳಿರೋದು ಇಡೀ ಥಿಯೇಟರ್ ನಗತ್ತೆ. ಸೊ ನನಗೆ ಸಿಟ್ಟಿಲ್ಲ, ಲವ್ ಇದೆ, ಲವ್ ಇರೋದಕ್ಕೆ ಆ ವರ್ಡ್ ಹೇಳ್ಸಿದ್ದೀನಿ. ದುಷ್ಮನ್ಗಳ ಹೆಸರೇ ಹೇಳ್ತಾರೆ, ಹೊಡಿತಾ ಇರ್ತೀನಿ.
ಡೈಲಾಗ್ಸ್ ಅಲ್ಲಿ ಬೇರೆಯವ್ರಿಗೆ ಕೌಂಟರ್ ಕೊಡಕ್ಕೆ ಯಾರಿಗೆ ಸರ್ ಯಾರಿಗೆ ಸರ್ ನನ್ನ ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದ್ರೆ ಯಾರು ಬಿಡ್ಲಿಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಏನ್ ಹೇಳ್ತಾ ಇದ್ದೀನಿ ಅಂತ ತಾವೇನ್ ಕೇಳಿದ್ರಿ ಅಂತ ನನಗ್ ಗೊತ್ತು ಯಾಕಂದ್ರೆ ಅದು ಕೂಡ ಒಂದು ಕಪ್ಪು ಚುಕ್ಕೇನೆ ಡ್ರಗ್ ಅನ್ನೋ ವಿಷಯ ಏನ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಓಡಾಡಿತ್ತು ಅದೊಂದು ಕಪ್ಪು ಚುಕ್ಕೇನೆ ಅದನ್ನು ಒಂದೇ ಪಾಯಿಂಟ್ ಅನ್ನು ಮುಗಿಸಿದ್ದೀನಿ ಯಾವ್ದಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಹೇಳ್ಬೋದು ನಾನು ಅಷ್ಟೇ ಹೇಳ್ಬೋದು ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲ ಒಳ್ಳೆ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತೆ ಅಷ್ಟೇ ಕೇಳಿ ಕೇಳಿ ನನ್ನ ಕೇಳಿ ದಯಮಾಡಿ ಕೇಳಿ ಅಪ್ಪ ಅವರಿದ್ದಾರೆ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು ನಾವಿಲ್ಲ ನಾವ್ ಹಂಗಿಲ್ಲ ಅವರಾದ್ರೆ ಹೇಳ್ತಾರೆ ಚೆನ್ನಾಗಿ ಇದೆ ಕ್ವಶನ್ ಸರ್ ಪ್ಲೀಸ್ ಗ್ರೂಪ್ ಹಾಕೊಂಬಿಡೋಣ ಚೆನ್ನಾಗಿದ್ರು ಅವ್ರೀಗ ನಮ್ಮ ಇವರು ಒಂದು ಒಂದು ಗ್ರೂಪ್ ಹಾಕೊಂಬಿಡೋಣ ಬಿಜಿ ಅಂದ್ರು ನನ್ನ ಸೋಲೋ ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಸಹಾಯ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಗೆಲ್ಲ ಕೈ ಮುಗಿದು ಕೇಳ್ತೀನಿ ಎಲ್ಲ ಮಾಧ್ಯಮದವರು ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಆಗ್ಬೋದು ಯಾರೇ ಆಗ್ಬೋದು ನನಗೆ ಪತ್ರಿಕಾ ಮಾಧ್ಯಮ ಯಾವತ್ತಿದ್ರು ನಿಮ್ಮನ್ನೆಲ್ಲ ಕಂಡಾಗ ನನಗೆ ಯಾಕೆಂದ್ರೆ ಅವಾಗ ನಾವು ದುನಿಯಾ ಶುರು ಮಾಡಿದಾಗ ಎರಡೇ ಟಿ ವಿ ಚಾನೆಲ್ಸ್ ಇತ್ತು ಒಂದು ಟಿ ವಿ ನೈನು ಮತ್ತೆ ಇನ್ನೊಂದು ಇತ್ತಾಗ್ಬಿಟ್ರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಪಾಪ ಬಂದವರೆಲ್ಲ ನೀವೇ ಆಮೇಲೆ ಎಲ್ಲ ಮಾಧ್ಯಮಗಳು ಬಂತು ಸಹಾಯ ಮಾಡ್ತು ನಿಮ್ಮ ಬರವಣಿಗೆಯಲ್ಲಿ ಶಕ್ತಿ ಇದೆ ದಯಮಾಡಿ ಮಕ್ಕಳಲ್ಲಿ ಹಬ್ಬುತ್ತಿರುವ ಎಚ್ ಐ ವಿ ಪಾಸಿಟಿವ್ ಬಗ್ಗೆ ನೀವು ಪೋಷಕರಿಗೆ ಮತ್ತೆ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬಾ ಸೂಕ್ಷ್ಮವಾಗಿ ತಿಳಿಸಿ ಇದನ್ನ ನಾವು ನಾಶಗೊಳಿಸದೆ ಹೋದ್ರೆ ನಾನು ಮತ್ತೆ ಒಂದು ಅನ್ಕೊಂಡಿದ್ದೀನಿ ಇಡೀ ನಮ್ಮ ತಂಡ ಬಹುಶಃ ಇದನ್ನೊಂದು ಒಂದು ಸಾತ್ವಿಕವಾಗಿ ಹೆಲ್ತಿಯಾಗಿ ಒಂದು ಹೋರಾಟವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತೀರಪ್ಪ ನೀವೆಲ್ಲ ಡೆಫಿನೆಟ್ ಆಗಿ ಮಾಡ್ತೀವಿ ನಮ್ಮ ಭೀಮಾ ತಂಡ ಗೆಲುವು ತಂಡದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತೇನಮ್ಮ ನಾನು ದಯಮಾಡಿ ನಿಮ್ಮನ್ನ ಬೇಡ್ಕೋತೀನಿ ಟಿ ವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಒಂದೊಂದೇ ತುಣುಕುಗಳನ್ನ ಹಾಕ್ತಾ ಹೋಗ್ತೀನಿ ಎಲ್ಲ ಯಾರ್ಯಾರು ಇವತ್ತು ನೊಂದಿದ್ದಾರೆ ಅವರದೆಲ್ಲ ಅವಿನಾಶ್ ಅವರು ತಾವು ಸರ್ ತಾವು ಓಕೆ ಥ್ಯಾಂಕ್ ಯು ಅಷ್ಟೇ ಅಲ್ಲ ಥ್ಯಾಂಕ್ ಯು ವೆರಿ ಮಚ್